ಪ್ರೀತಿಯ ವಿದ್ಯಾರ್ಥಿನಿಯರೇ, ಒಂದನೇ ತರಗತಿಯಲ್ಲಿ ಏನು ಮಾಡಿದ್ವಿ? ಪರಿಸರ ಸಂರಕ್ಷಣೆಯಲ್ಲಿ ಅದರಲ್ಲಿ ಲೇಖಕರ ಒಂದು ಪರಿಚಯವನ್ನು ಜೊತೆಗೆ ಈ ಬದ್ಧತೆಯ ವಿಷಯ ಬಂದಾಗ ದ್ವಂದ್ವಗಳು ಬಡತನ ನಿರ್ಮೂಲನೆ ಮಾಡಬೇಕು, ನೈಸರ್ಗಿಕ ಸಂಪನ್ಮೂಲ ಕಾಪಾಡಿಕೊಳ್ಬೇಕು, ಈ ಥರ ಎಲ್ಲ ಪ್ರಶ್ನೆಗಳು ಬರ್ತವೆ. ಉದ್ಯೋಗ ಕೊಡಬೇಕು ಅಥವಾ ಪರಿಸರವನ್ನು ಉಳಿಸ್ಬೇಕು, ಹೌದು, ಇಷ್ಟು ಸಂಕೀರ್ಣವಾದಂತಹ ಸಂದರ್ಭದೊಳಗಡೆ ನಾವುಗಳು ಇದ್ದೀವಿ. ಜೊತೆಗೆ ಈ ಬಡತನ ನಿರ್ಮೂಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನೆ ಬೇಕು. ವಿದ್ಯುತ್ ಅಂದ್ರೇನು? ಎರಡು ಶೆಲ್ ಹಾಕಿ ಬ್ಯಾಟ್ರಿ ಹಚ್ಚಿಬಿಟ್ರೆ ವಿದ್ಯುತ್ ಉತ್ಪಾದನೆ ಮಾಡ್ದಂಗೆ ಮನೆಗೆ ಬಳಸಕ್ಕೆ ಬೇಕು, ಹೌದಲ್ಲ? ಎಲ್ಲರೂ ಬೆಳಕಿನಲ್ಲಿ ಜೀವನ ಮಾಡಬೇಕು, ಹೌದಲ್ಲ? ಇವತ್ತು ಸೂರ್ಯ ಹುಟ್ಟಲಿದ್ರೆ ನಡೀತೈತೆ, ನಮಗೆ ಕರೆಂಟ್ ಇಲ್ಲದ್ರೆ ನಡೆಯೋದಿಲ್ಲ. ನಾ ಹೇಳೋದು ಕರೆಕ್ಟ್ ಐತಿಲ್ಲ? ಒಪ್ಪಿಗೆಂತೀರಲಿ ಈ ಮಾತು ಯಾಕೆ ಅಂತ ಕೇಳ್ರಿ ಬೇಕಾರ. ಈಗ ಸೂರ್ಯ ಇದಾನ ನಿಮಗೆ, ಈಗ ವಾಷಿಂಗ್ ಮೆಷಿನ್ಗೆ ಡ್ರೆಸ್ ವಾಶ್ ಮಾಡ್ಬೇಕೀಗ, ಹೌದಲ್ಲ? ಡ್ರೆಸ್ ವಾಶ್ ಮಾಡ್ಬೇಕಾದ್ರೆ ಸೂರ್ಯ ಬೇಕಾ ಏನು ಕರೆಂಟ್ ಬೇಕಾ? ಕರೆಂಟ್ ಬೇಕು. ಸೂರ್ಯ ಈ ಸದ್ಯ ಕಣ್ಮರೆಯಾಗಿ ಹೋದ್ರೆ ಚಿಂತೆ ಇಲ್ಲ, ಕರೆಂಟ್ ಇದ್ರೆ ಸಾಕು, ಡ್ರೆಸ್ ರೆಡಿ ಆಗ್ತಾವ. ತಿಳಿತಿರ್ ಈ ಮಟ್ಟಕ್ಕೆ ಬಂದೀವಿ. ಇವತ್ತು ನಾವು ಎಷ್ಟರ ಮಟ್ಟಿಗೆ ಈ ಸೌಲಭ್ಯಗಳಿಗೆ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ ಅಂತಂದರೆ, ನಮಗೆ ಸೂರ್ಯ ಇರದಿದ್ದರೂ ಬೆಳಕು ಕರೆದಿದ್ದರೂ ಪರವಾಗಿಲ್ಲ, ಆದರೆ 24 ಅವರ್ಸ್ ಕರೆಂಟ್ ಇದ್ದರೆ ಸಾಕು. ಮತ್ತೆ ಎಲ್ಲರಿಗೂ ಪವರ್ ಕೊಡಬೇಕಲ್ಲ. ಪವರ್ ಕೊಡಬೇಕಾದ್ರೆ ಏನಿರ್ಬೇಕು? ನಮ್ಮಲ್ಲಿ ಪವರ್ ಇರಬೇಕು. ಮತ್ತೆ ಆ ಪವರ್ ಪ್ರಾಡಕ್ಟ್ ಎಲ್ಲಿ ಮಾಡಬೇಕು? ಮತ್ತೆ ನಾವು ಎಲ್ಲಿಗೆ ಹೋಗಬೇಕು? ಇದು ಎಲ್ಲಿದ್ದ ಹಿಂಗೆ ಜಾದು ಮಾಡಿ ಮಂತ್ರ ಮಾಡಿ ಪವರ್ ಕೊಡೋಕ್ಕಾಗ್ತತ? ನಿಸರ್ಗದಲ್ಲಿ ಸಿಗುವಂಥ ಸಂಪನ್ಮೂಲಗಳಿಂದಲೇ ನಾವೇನು ಮಾಡ್ಬೇಕು? ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡಬೇಕಾಗ್ತದೆ. ಮೊದಲಿಗೆಲ್ಲ ಹೈಡ್ರೋಲಿಕ್ ಪವರ್ ಅಂತಂದರೆ ವಿದ್ಯುತ್, ಜಲ ವಿದ್ಯುತ್ ಅಂತ ಕರಿತಿದ್ವಿ ಅದು. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದರು? ವಿಂಡ್ ಪವರ್ ಅಂತ ಮಾಡಿದರು, ಅಂದರೆ ಈ ಪವನ ಶಕ್ತಿ ಅಂತ ಕರಿತೀವಿ. ಆಮೇಲೆ ಸೋಲಾರ್ ಪವರ್ ಅಂತ ಕರೆದರು, ಸೌರಶಕ್ತಿ ಅಂತ ಕರಿತೀವಿ. ಇಷ್ಟು ಮಾಡಿದಾಗ ಕೂಡ ಕರೆಂಟ್ ನಮಗೆ ಸಿಗ್ತಾ ಇಲ್ಲ. ಸರಿ, ಕರೆಂಟ್ ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ನೀರು ಬೇಕು. ತಿಳ್ತಿಲ್ಲ, ಸುಮ್ಕೆ ಹರಿ ನೀರು ಕರೆಂಟ್ ಉತ್ಪಾದನೆ ಆಗೋದಿಲ್ಲ. ಹಂಗಂದ್ರೆ ನಾವು ದುರ್ಗಾಂಬಳದಾಗ ದಿನ ಎಷ್ಟು ಕೆ ವಿ ವಿದ್ಯುತ್ ಉತ್ಪಾದನೆ ಮಾಡ್ಬೋದಾಗಿತ್ತು, ಹೌದಲ್ಲ? ಆಗೋದಿಲ್ಲ, ಅದು ಹಂಗಲ್ಲ. ಅದಕ್ಕೊಂದು ರೂಲ್ಸ್ ಅದಾವೆ, ಡ್ಯಾಮ್ ಕಟ್ಟಬೇಕು ಅದಕ್ಕೋಸ್ಕರ. ಹಾಗಾದರೆ ಡ್ಯಾಮ್ ಕಟ್ಟಬೇಕಾದ್ರೆ ಏನಾಗುತ್ತೆ? ಸಾವಿರಾರು ಲಕ್ಷಾನುಗಟ್ಟಲೆ ಎಕರೆ ಹೋಗ್ತೈತೆ, ಅರ್ಥ ಆಗ್ತೈತೆ? ಇಲ್ಲಿ ಒಂದು ನದಿ ಹರಿತಾ ಇದೆ ಅಂತ ತಿಳ್ಕೊಳ್ರಿ, ಹಿಂಗೆ ಹೋಗ್ತೈತೆ ಅದು. ನದಿ ಹರಿದು ಹರಿದು ಎಲ್ಲಿ ಹೋಗ್ತದೆ? ಸೀದಾ ನದಿ ಎಲ್ಲಿಗೆ ಹರಿದು ಹೋಗತ್ತೆ? ಹೇಳ್ರಿ ಅವು ಹಂಗೆ ಮಾಡ್ತೀವಿ. ನದಿ ಎಲ್ಲಿಗೆ ಹೋಗುತ್ತೆ ಸೀದಾ? ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋದ್ರೆ ನಮಗೇನು ಲಾಭನ? ಏನು ಉಪಯೋಗ ಇಲ್ಲ. ಅದು ಸಮುದ್ರಕ್ಕೆ ಹೋದ್ಮೇಲೆ ನೀರು ಏನಾಗುತ್ತೆ? ಉಪ್ಪಾಗತ್ತೆ. ಭಾಳ ಮಂದಿ ತಪ್ಪು ತಿಳ್ಕೊಂತಾರೆ, ಸುಮ್ಕೆ ನಾವು ಸಮುದ್ರಕ್ಕೆ ನೀರು ಹರಿದು ಬಿಡ್ತೀವಿ, ಸುಮ್ಕೆ ವೇಸ್ಟ್ ಅಂತ ತಿಳ್ಕೊಂಡು ಹೇಳ್ತೀವಿ. ಸಮುದ್ರ ಎದ್ದಿದ್ದಕ್ಕೇ ನಮಗೆ ಮಳೆ ಬರ್ತತಿ, ಹೊಳೆ ಹರಿತೈತೆ ಅನ್ನೋ ಅರು ಸತ್ತಿಗೆ ನಮಗಿಲ್ಲ, ಹೌದಲ್ಲ? ನಾವು ಭಾಳ ಹಿಂಗೆ ನೋಡ್ರಿ, ಯಾರು ಕೇಳ್ರಿ, ಸುಮ್ಕೆ ನೀರು ನದಿ ಹರಿದು ಹೋಗ್ತದೆ, ವೇಸ್ಟ್ ಸಮುದ್ರ ಸೇರ್ತದೆ. ಈ ಸಮುದ್ರ ಸೇರ್ತದಂತಿರಲ್ಲ, ಸಮುದ್ರದಾಗ ನೀರಿದ್ರಲ್ಲ ಅದು ಆವಿಯಾಗಿ ಹೋಗೋದು, ಬಾಷ್ಪೀಕರಣ ಆಗೋದು. ಆ ಬಾಷ್ಪೀಕರಣ ಆದ್ರಲ್ಲ ಮೋಡಗಳು ಕಟ್ಟೋದು, ಆ ಮೋಡಗಳು ಕಟ್ಟಿದ್ರಲ್ಲ ಮಳೆ ಬರೋದು, ಅವಾಗಲ್ಲ ಹೊಳೆ ಹರಿಯೋದು, ಅವಾಗಲ್ಲ ಆಳ ತುಂಬೋದು. ಸಮುದ್ರದ ನೀರೇ ಬೇಡ ಹಂಗ ಬಾ ಅಂದ್ರ ಎಷ್ಟರ ಮಟ್ಟಿಗೆ ಐತೆ ನೋಡ್ರಿ. ಸ್ವಲ್ಪ ನಾವು ಆಲೋಚನೆ ಮಾಡೋದಿಲ್ಲ. ಆದರೂ ಮನುಷ್ಯನಿಗೆ ಬೇಕಲ್ಲಪ್ಪ ಇದಾ, ಏನು ಮಾಡೋಕ್ಕಾಗತ್ತೆ? ಡ್ಯಾಮ್ ಕಟ್ಟ, ಹರಿಯುವ ನೀರಿಗೆ ಒಂದು ಹಿಂಗೆ ಏನು ಮಾಡಿ ಹಿಂಗೆ ಸುಮ್ಕೆ ಇಷ್ಟರಿಗೆ ಹೋಗ್ತಿರ್ತ ನೀರು, ಮೊದಲಿಗೆ ಅದು ಸ್ವಲ್ಪ ಸೀಮಿತ ಇದರೊಳಗೆ ಹಿಂಗೆ ಹೋಗ್ತಿರ್ತೈತೆ, ಹೌದಾ? ಅಕಸ್ಮಾತ್ ಹಿಂಗೆ ನಾವು ಅಡ್ಡ ಅಣೆಕಟ್ಟು ಕಟ್ಬಿಟ್ರೆ ನೀರೆಲ್ಲ ಏನಾಗುತ್ತೆ? ಬ್ಯಾಕಾಗುತ್ತೆ. ಬ್ಯಾಕಾದಾಗ ಇದೆಲ್ಲ ಏನಾಗುತ್ತೆ? ಹೌದಾ? ಈಗ ಉದಾಹರಣೆ ಕಂಪ್ಲಿ ಬ್ರಿಡ್ಜ್ ಐತೆ ಅಂತ ತಿಳ್ಕೊಡ್ರಿ, ನೀವು ನದಿ ಹರಿದು ಹೋಗ್ತಾ ಇದೆ, ಆ ಬ್ರಿಡ್ಜನ್ನ ಡ್ಯಾಮ್ ಕಟ್ಟೆ ಮಾಡಿಬಿಟ್ರೆ ಜಂತಗಲ್ಲರು ಊರು ಬಿಡ್ಬೇಕು, ಜಂತಗಲ್ಲ ನೀರಾಗಿ ಮುಳುಗಡೆಯಾಗಿ ಹೋಗ್ತೈತಿ.
ನಾವೆಲ್ಲ ಊರ್ ಬಿಡಬೇಕಾಗ್ತೈತಿ. ಯಾಕಂದ್ರೆ ಅಲ್ಲಿದ್ದ ಹಿಡಿದು ಹಿನ್ನೀರನ್ನೇ ಬರ್ತೀವಿ ನಾವೆಲ್ಲ. ಗಂಗಾವತಿ ಕ್ಲೋಸ್, ಚಾಪ್ಟರ್ ಕ್ಲೋಸ್, ಕಂಪ್ಲೀಟ್ ಕ್ಲೋಸ್, ಇವೆಲ್ಲ ಕ್ಲೋಸ್. ಸಂಗಾಪುರ ನೀವೆಲ್ಲ ನೀರಾಗೆ ಈ ಚಿಕ್ಕ ಜಂತಗಲ್ಲು, ಹಿರಿಯ ಜಂತಗಲ್ಲು, ಎಲ್ಲ ಜಂತಗಲ್ಲು ನೀರಾಗೆ ಆಗಿ ಹೋಗ್ಬಿಡ್ತಾವ. ಹಾಗಾದ್ರೆ ಎಷ್ಟು ಜನರಿಗೆ ತೊಂದರೆ ಆಗುತ್ತೆ? ಸರಿ ಬಿಡು, ಮನುಷ್ಯರು ನಾವು ಈ ಜಾಗದಲ್ಲಿ ನಮಗೆ ಅಡ್ಜಸ್ಟ್ ಆಗಿಲ್ಲ, ಏನೊಂದು ಕಡೆ ಹೋಗಿ ಬದುಕಿ ಅಂತೀವಿ. ಪ್ರಾಣಿಗಳು ಬದುಕಲಿಕ್ಕೆ ಸಾಧ್ಯ ಐತಾ? ಅವು ನಾಶ ಆಗುತ್ತೋ. ಇಷ್ಟೆಲ್ಲ ಸಮಸ್ಯೆಯ ಮಧ್ಯೆ ನಾವೇನು ಮಾಡಬೇಕು? ಮನುಷ್ಯನನ್ನು ಉದ್ಧಾರ ಮಾಡಬೇಕು, ಪರಿಸರವನ್ನು ಉಳಿಸ್ಬೇಕು. ಇದಕ್ಕೆ ಪರಿಹಾರಗಳೇನು ಅನ್ನುವಂಥದ್ದು ವಿಷಯಕ್ಕೆ ಬಂದಾಗ ಇಲ್ಲಿ ಅದಕ್ಕೆ ಅದಾದ ಮೇಲೆ ಏನು ಹೇಳ್ತಾರೆ ನೋಡ್ರಿ ಲೇಖಕರು, ನಮ್ಮ ಮತದಾರರ ಜೀವನ ಮಟ್ಟವನ್ನು ನಾವು ಎತ್ತಲು ಯತ್ನಿಸಿದಷ್ಟು ವಿಶ್ವಮಟ್ಟದಲ್ಲಿ ನಿಸರ್ಗ ಸಮತೋಲನ ಬಿಗಡಾಯಿಸುತ್ತದೆ. ನಾವು ಸಾಮಾನ್ಯ ಜನರ ಬಡವರ ಕಷ್ಟಗಳನ್ನು ನಿವಾರಣೆ ಮಾಡಬೇಕಂತ ಹೇಳಿ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ. ಒಂದು ವಿಷಯ ಅಂತೂ ಸತ್ಯ ತಿಳ್ಕೊಬೇಕು, ನಾವು ನಾವೇನೇ ಮಾಡೋದಿದ್ರೂ ಪ್ರಕೃತಿಯಿಂದನೇ ನಿಸರ್ಗದಿಂದನೇ ತಗೋಬೇಕಲ್ಲ. ನಮ್ಗೆ ಎಲ್ಲಿದ್ದ ಏನೂ ಸಿಗೋದಿಲ್ಲ. ನೀವೊಂದು ಮನೆ ಕಟ್ಟಬೇಕು, ಭೂಮಿಯಿಂದನೇ ತಗೋಬೇಕು. ಒಂದು ಕೆಬ್ಬಣ ಬೇಕು, ಭೂಮಿಯಿಂದ ತಗೋಬೇಕು. ಲಾಸ್ಟ್ ನಿಮ್ಮ ತಲೆಗಿಟ್ಕೊಳ್ತಾರಲ್ಲ ಏರ್ಪಿನ್, ತಲೆಗಿಟ್ಕೊಳ್ತಾರಲ್ಲ ಏರ್ಪಿನ್, ಅದು ಮೆಟಲ್. ಅದು ಎಲ್ಲಿಂದ ಬರುತ್ತೆ? ಭೂಮಿಯಿಂದನೇ ಬರ್ತದೆ. ನೀವು ಗ್ವಾಡಿಗೆ ಒಂದು ಫೋಟೋ ಇಡಲಿಕ್ಕೆ ಮೊಳೆ ಹೊಡಿತೀರಿ, ಮೊಳೆ ಹೊಡಿತೀರಲ್ಲ ಕೆಬ್ಬಣ, ಅದಕ್ಕೂ ಏನು ಬೇಕು? ಕೆಬ್ಬಣ ಬೇಕು. ಎಲ್ಲಿ ಸಿಗುತ್ತಾ? ಭೂಮಿಯಲ್ಲಿಂದ ಖನಿಜಾಂಶಗಳನ್ನು ತೆಗೆದುಬಿಟ್ಟೆ ಮಾಡ್ಬೇಕಲ್ಲ. ನೀವು ಜುಮ್ಕಿ ಬಂಡಲ್ ಹಾಕಿರ್ತೀರಿ, ಮುಗುಬಟ್ಟಿಡ್ತೀರಿ, ಹೌದಲ್ಲ, ಬಂಗಾರ ತೆಗಿತೀರಿ, ಬೆಳ್ಳಿ ತೆಗಿತೀರಿ, ಎಲ್ಲಿದ್ದ ಬರುತ್ತಾ? ಗಣಿಗಾರಿಕೆ ಮಾಡಲೇಬೇಕು. ಯಾವುದು ಕೂಡ ನಮಗೆ ಅಂತರಿಕ್ಷದಿಂದ ಹಾರಿ ಬರೋದಲ್ಲ ಯಾವುದು. ಹಾಗಾಗಿ ಬಡವರ ಜೀವನ ಸುಧಾರಿಸ್ಬೇಕಂತ ತಿಳ್ಕೊಂಡು, ಯಾಕಂದ್ರೆ ಈಗ ಊಟ ಹಾಕಿರ್ತೀವಿ ನಾವು, ಹೌದಲ್ಲ. ಅವರಿಗೆ ನಿನ್ನೆ ಹೇಳಿದೆ ನಾನು, ಕನಸು ಬಿದ್ದಿರುತ್ತೆ, ಆಶ್ವಾಸನೆಗಳನ್ನು ಕೊಟ್ಟಿರ್ತಾರೆ, ಎಚ್ಚರಾಗಿರ್ತೈತಿ, ಹಿಂಗೆ ಕೊಟ್ಟಿವೆ ಅನ್ನೋದು ತಿಳ್ಕೊಂಡು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟು 5 ವರ್ಷ ಆಡಳಿತ ಮಾಡ್ಕೊಂಡು ಹೋಗಿಬಿಡ್ತಾರೆ. ಲಾಸ್ಟಿಗೆ ಜನರೆಲ್ಲ ಮಾಡಲೇಬೇಕಂತ ತಿಳ್ಕೊಂಡು ಏನೇನೋ ಪ್ಲ್ಯಾನ್ ಮಾಡಿದಾಗ, ಮತದಾರರ ಬಯಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಸರ್ಕಾರಗಳು ಪ್ರಯತ್ನ ಮಾಡಿದಾಗ ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ಕಾಣಿಸ್ತಾವೆ. ಅದು ನಿಸರ್ಗವನ್ನು ಉಳಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದು ಸಮಸ್ಯೆಯ ಪರಿಸರದ ಒಂದು ಸಂಕೀರ್ಣ ಸಮಸ್ಯೆಗಳು ಬಿಗಡಾಯಿಸ್ತಂದರೆ ಜಟಿಲ ಆಕ್ಯಂತ ಹೋಗುತ್ತೆ, ಸಮಸ್ಯೆ ಪರಿಹಾರ ಸಿಗೋದಿಲ್ಲ, ಸಮಸ್ಯೆ ಹೆಚ್ಚಕ್ಕಿಂತ ಹೋಗುತ್ತದೆ. ಇವತ್ತು ಎಷ್ಟಿರಬೇಕಪ್ಪ ಭೂಮಿ ಮೇಲೆ ಅರಣ್ಯ? ಭೂಮಿ ಸಮತೋಲನವಾಗಿರ್ಬೇಕಂದ್ರೆ, ಈಗ ಉದಾಹರಣೆಗೆ ನೀವೆಲ್ಲ ಕುಂತೀರಿಲ್ಲ, ನೀವೆಲ್ಲ ಕುಂತೀರಿ, ನಿಂತಿದ್ದಲ್ಲಿ ಚಕ್ರ ಬಳಂಗ ಯಾರಾದ್ರೂ ಇದ್ದೀರಾ? ನಿಂತಿಂತೆಲ್ಲ ಸೊನ್ನೆ ಮುಚ್ಚಿ ಬಿಡ್ತಾರೆ ತರಕ್ಕೆಲ್ಲ, ಆ ಥರ ಯಾರಿಲ್ಲ. ಈಗ ನೀವು ದೈಹಿಕವಾಗಿ ನಿಮ್ಮ ದೇಹ ಸರಿಯಾಗಿ ಆರೋಗ್ಯವಾಗಿದೆ ಅಂತಂದರೆ ಅದು ಸಮತೋಲನವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀರಿ. ನೀರು 4 ಲೀಟರ್ ಕುಡಿತೀರಿ, ಅದಕ್ಕೆ ನಿಮ್ಮ ದೇಹದಾಗ ರಕ್ತ ಸಂಚಾರ ಮಾಡ್ತಿರ್ತೈತಿ. ನೀರು ಕುಡೋದು ಬಿಟ್ಬಿಡ್ರಿ, ಎಲ್ಲಿ ಬೇಕಲ್ಲ ನಿಂತು ನಿಂತಲ್ಲೇ ಬೀಳ್ತೀರಿ. ಟಿಫಿನ್ ಮಾಡೋದು ಬಿಡ್ರಿ, ಬೀಳ್ತೀರಿ. ಊಟ ಮಾಡೋದು ಬಿಡ್ರಿ, ಬೀಳ್ತೀರಿ. ಅಥವಾ ಯದ್ವತ್ತದ್ದು ಆಹಾರ ಸ್ವೀಕಾರ ಮಾಡಿರಿ, ಕೂದಲು ಉಸ್ತಾವ್ ತಿಳ್ತಿಲ್ಲ. ಅಥವಾ ಹಲ್ಲುಗಳಿಗೆ ಶಕ್ತಿ ಕಡಿಮೆ ಆಗುತ್ತೆ, ಮೂಳೆಗಳು ಸವಿತ ಆಗ್ತವೆ, ಏನೋ ಒಂದು ಸಮಸ್ಯೆ ಆಗ್ತೈತಿ. ನೀವು ಸರಿಯಾಗಿದ್ದರೆ ನಿಮ್ಮ ದೇಹ ಸರಿಯಾಗಿರ್ತದೆ, ನಿಮ್ಮ ದೇಹ ಸರಿಯಾಗಿತ್ತಂದರೆ ನಿಮ್ಮ ಆರೋಗ್ಯ ಸರಿಯಾಗಿರ್ತೈತಿ, ಆರೋಗ್ಯ ಸರಿಯಾಗಿತ್ತಂದರೆ ಜೀವನವನ್ನು ಸಂತೋಷವಾಗಿ ನಾವು ಕಳಿಬೋದು. ಲಾಸ್ಟಿಗೆ ಎಲ್ಲಿಗೆ ಬರ್ಬೇಕು? ನಾವು ಸಂತೋಷ ಪಡೋದಕ್ಕಲ್ಲ, ಬದುಕೋದು. ಹಾಗೆ ಭೂಮಿ ಕೂಡ ಸಮತೋಲನ ಕಳೆದುಕೊಳ್ತಂದರೆ ಎಲ್ಲ ಫೇಲ್ಯೂರ್ ಆಗ್ತಾವೆ, ಒಂದಿಲ್ಲ ಒಂದು ಸಮಸ್ಯೆಗಳು ಉದ್ಭವಿಸ್ತಾವೆ. ಶೇಕಡ ಭೂಮಿ 100% ಐತೆ, ಅರಣ್ಯ ಪ್ರದೇಶ ಎಷ್ಟಿರಬೇಕು? 32% ಇರಬೇಕಂತ ಐತಿ. ಭೂಮಿ ಸಮತೋಲನವಾಗಿರಬೇಕಾದ್ರೆ 32% ಫಾರೆಸ್ಟ್ ಇರಬೇಕು ಅಂತ ಐತಿ. ಬಟ್ ಅಷ್ಟಿಲ್ಲ, ಈಗ 12%, 14%, 16% ಐತಿ. ಅಂದರೆ 20%ನಷ್ಟು ಫಾರೆಸ್ಟ್ ಕಡಿಮೆ ಆಯ್ತಂದರೆ ಮತ್ತು ಅಸಮತೋಲನ ಉಂಟಾಗ್ತದೆ ಇಲ್ಲ. ಇದರ ಸೈಡ್ ಎಫೆಕ್ಟ್ಗಳನ್ನು ಯಾರು ಅನುಭವಿಸ್ಬೇಕು? ನಾವೇ ಅನುಭವಿಸ್ಬೇಕು ಇದನ್ನು, ಬೇರೆದವ್ರು ಅನುಭವಿಸೋಕ್ಕಿಲ್ಲ ಇದಕ್ಕೆ ಅವಕಾಶ. ನಾವು ಮಾಡಿರೋ ತಪ್ಪಿಗೆ ಮುಗ್ಧ ಪ್ರಾಣಿಗಳು ಪಕ್ಷಿಗಳು ಕೂಡ ಎದುರಿಸ್ಬೇಕು. ಈ ಸರ ಸಮಸ್ಯೆ ಇದೆ. ಅದಕ್ಕೆ ಇಲ್ಲಿ ವಾತಾವರಣ, ಭೂಮಿಯ ವಾತಾವರಣ ಬಿಸಿಯಾಕ್ಯಂತ ಹೋಗ್ತತಿ. ಅರ್ಥ್ ಲೈಕ್ ಅಂಚ್ ಗೊತ್ತಿಲ್ಲ, ಸುಡು ಸುಡು ಅಂಚಾಗತ್ತೆ ನೋಡ್ರಿ. ಯಾಕಂದ್ರೆ ಯಾವುದಕ್ಕಾದ್ರೂ ಒಂದು ಲಿಮಿಟ್ ಇರುತ್ತಲ್ಲ, ಆ ಲಿಮಿಟನ್ನು ಮೀರಿ ನಾವು ಭೂಮಿಯನ್ನು ಉಪಯೋಗ ಮಾಡಿಕೊಂಡಾಗ ಏನಾಗುತ್ತೆ? ಸಮತೋಲನ ಹೋಗುತ್ತೆ. ಈಗ ಉಷ್ಣಾಂಶ ಹೆಚ್ಚಾಗ್ತೈತಿ, ಉಷ್ಣಾಂಶ ಇರಬಾರ್ದಿಷ್ಟು. ಎಷ್ಟಿರಬೇಕು?
ಒಂದು 30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಎಲ್ಲದಕ್ಕೂ ಒಳ್ಳೆಯದೇ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಬೇಸಿಗೆ ದಿನಗಳಲ್ಲಿ 42-43 ತಲೆ ನಿಂತಲೇ ಬಿರುಕು ಬಿಡ್ತಾವೆ, ದೆಹಲಿಯಾಗ ತಲೆಗಳು ನಿಂತಲೇ ಬಿರುಕು ಬಿಡ್ತಾವೆ. ವಯಸ್ಸಾದಂಥವರು ಆ ಬಿಸಿಲಿನ ಹೊಡೆತಕ್ಕೆ ಸತ್ತು ಹೋಗ್ತಾರೆ, ದೆಹಲಿಯಾಗ ಈ ಥರ ಸಮಸ್ಯೆಗಳಿದಾವೆ. ತಿಳಿತಾ ಯಾಕೆ ಹಿಂಗಾಗುತ್ತೆ? ತಾಪಮಾನ ಅಷ್ಟೇ ಐತಿ. ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ ನಾವು ಇದಕ್ಕೆ, ಜಾಗತಿಕ ತಾಪಮಾನ ಅಂತ ಕರಿತೀವಿ. ಈ ಜಾಗತಿಕ ತಾಪಮಾನದಿಂದ ಇಲ್ಬಿಡ್ರಿ ಸರ್, ನಮಗೆ ಬಿಸಿಲು ಎಷ್ಟರಾಗೋದಕ್ಕೆ ಛತ್ರಿ ಹಿಡ್ಕೊಂಡು ಅಡ್ಡಿಡ್ತೀವಿ ನಾವು. ನೀವು ಛತ್ರಿ ಹಿಡ್ಕೊಂಡು ಅಡ್ಡಿಡ್ತೀರಿ ಪಾಪ. ಎ ಸಿ ರೂಮ್ ಐತಿ, ಎ ಸಿ ರೂಮ್ನಾಗ ಇರ್ತೀವಿ, ಓಕೆ. ಮನೆ ಬಿಟ್ಟು ಹೊರಗೆ ಬರೋದಲ್ಲ, ಓಕೆ. ಇಷ್ಟೇ ಆಗಿದ್ರೆ ಸಮಸ್ಯೆ ಇದ್ದಿದ್ದಿಲ್ಲ. ಈ ಜಾಸ್ತಿ ಉಷ್ಣಾಂಶ ಆಗ್ತಾ ಇರೋದ್ರಿಂದ ಈ ಬೇಸಿಗೆ ದಿನಗಳಲ್ಲಿ ಹರಿಯುವ ನದಿಗಳದವಲ್ಲ ಅವುಗಳ ಪ್ರವಾಹ ಸ್ಥಿತಿ ಉಂಟಾಗ್ತೈತಿ. ಯಾಕಂದರೆ ನದಿಗಳಲ್ಲಿ ಎರಡು, ಮಳೆ ಆಧಾರಿತ ನದಿಗಳು, ಹಿಮ ಆಧಾರಿತ ನದಿಗಳು. ಈ ಹಿಮ ಆಧಾರಿತ ಮಳೆಗಳು ಹಿಮಾಲಯ ಪರ್ವತಗಳಲ್ಲಿ ಬಿಸಿಲಿಗೆ ಏನು ಮಾಡ್ತವೆ, ಆ ಶಾಖಕ್ಕೆ ಐಸ್ ಮುಂಜುಗಡ್ಡೆ ಕರಗಿ ನದಿ ಹರಿತಾವೆ, ಹೌದಾ? ಅದು ಈಗ ಇನ್ನೂ ಕೆಲವು ವರ್ಷಗಳಾದ ಮೇಲೆ, ಇನ್ನು ಕೆಲವು ವರ್ಷಗಳ ನಂತರ ಈ ಸಮುದ್ರ ದಂಡೆಗಿರ್ತಕ್ಕಂಥ ನದಿಗಳ ಪಟ್ಟಣಗಳು ಜಲಸಮಾಧಿಯಾಗಿ ಹೋಗ್ತಾವ, ನೀರಲ್ಲಿ ಮುಳುಗಿ ಹೋಗ್ತಾವ. ಬಾಂಬೆ ಇಲ್ಲ, ಮಿಠಾಯಿ ಎಷ್ಟು ತಿನ್ಕೊಂತ ಬರ್ಬೇಕು ನಾವು. ಯಾಕಂದರೆ ಬಾಂಬೆ ನೀರಲ್ಲಿ ಮುಳುಗಿ ಹೋಗ್ತದೆ, ತಿಳಿತಿಲ್ಲ. ತಮಿಳ್ನಾಡು ಈ ಸಮುದ್ರದ ದಡದಲ್ಲಿರ್ತಕ್ಕಂಥವು. ಯಾಕಂತಂದರೆ ಈ ನದಿಗಳು ತಾಪಮಾನದಿಂದ ಹೆಚ್ಚು ಕರಗಿಬಿಟ್ಟು ನದಿ ಭಾಳ ಪ್ರವಾಹದಲ್ಲಿ ಬಂದುಬಿಟ್ಟು ಸಮುದ್ರ ಮಟ್ಟ ಇದ್ದಕ್ಕಿದ್ದಂಗೆ ಹೆಚ್ಚಾದರೆ ಸಮುದ್ರ ದಂಡಿಗಿರ್ತಕ್ಕಂಥವೆಲ್ಲವೂ ಗಂಗಮ್ಮನ ಪಾಲಾಗ್ತಾವ. ತಿಳಿತಾ, ಇದು ಸಮಸ್ಯೆ ಐತಿ. ಈಗಾಗಲೇ ಎಷ್ಟೋ ಅದರ ಸೈಡ್ ಎಫೆಕ್ಟ್ಸ್ಗಳನ್ನು, ಮುನ್ಸೂಚನೆಗಳನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ನಾವು ಅನ್ಕೊಂಡು ಈಗ ನಾವೇನು ತಿಳ್ಕೊಂತೀವಿ ಗೊತ್ತಾ, ಈಗ ನಾವು ಯಾವುದೋ ಒಂದು ಹಳ್ಳಿಯಾಗ ಬಸಪಟ್ಟಣದಾಗೋ ರಾಮಪುರ ಮಲ್ಲಾಪುರ ಜಮಪುರ ನವಲ್ಯ ಕೊಪ್ಪಳ ಹಪ್ಪಳ ಯಾವುದೋ ಒಂದು ಊರಾಗ ಇರ್ತೀವಿ. ನಮಗೆ ಇದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳಂಗಿಲ್ಲ, ಯಾಕಂದರೆ ನಾವೊಬ್ಬರು ಆರಾಮ ಬದುಕ್ತಾ ಇರ್ತೀವಿ. ಆದರೆ ಇಡೀ ಮಾನವ ಕುಲ ಮಾಡುವಂಥ ಸಮಸ್ಯೆಗಳಿಗೆ ಒಂದು ದಿನ ಧಕ್ಕೆ ಉಂಟಾದಾಗ ಅವಾಗ ಅದ್ರ ಬಗ್ಗೆ ಅರಿವಾಗುತ್ತೆ, ಟೈಮ್ ಆಗಲೇ ಮೀರೋಗಿಬಿಟ್ಟಿರುತ್ತೆ, ಅವಾಗೇನೋ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈ ಥರ ಆದಾಗ ಏನಾಗುತ್ತೆ ನೋಡ್ರಿ, ತಾಪಮಾನ ಹೆಚ್ಚಾದಾಗ ಇದ್ರ ಜೊತೆಗೆ ಓಝೋನ್ ಪದರಗಳು ಕೂಡ ನಾಶ ಆಗ್ತವೆ. ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ಯಾರು? ಓಝೋನ್ ಪದರು. ನೀವು ಸೂರ್ಯನಿಗೆ ನಮಸ್ಕಾರ ಮಾಡೋದಕ್ಕಿಂತ ಓಝೋನ್ ಪದರಿಗೆ ನಮಸ್ಕಾರ ಮಾಡಬೇಕು. ಆದರೆ ಇವತ್ತು ಅದು ಎಲ್ಲರೂ ಸೇರ್ಕೊಂಡು ಅದನ್ನು ಹಾಳು ಮಾಡೋಕೆ ಕುಂತೀವಿ ನಾವು. ಇವತ್ತು ನಿಮ್ಮ ಚರ್ಮ ಅಂದರೆ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗಿರಬೇಕಾದ್ರೆ, ಎಷ್ಟು ಚೆನ್ನಾಗಿರಬೇಕಾದ್ರೆ, ಒಂದು ಮುಖ್ಯ ಕಾರಣ ಸೂರ್ಯನ ಒಂದು ಅತೀ ಶಾಖಯುಕ್ತ ಕಿರಣಗಳನ್ನು ಓಝೋನ್ ಲೇಯರ್ ಫಿಲ್ಟರ್ ಮಾಡಿ ನಮಗೆ ಬಿಡುತ್ತೆ. ಅಲ್ಲಿಗಾದರೂ ಇಲ್ಲಿಗೆ ಐತೆ ಹಣೆ ಬರ. ಅಕಸ್ಮಾತ್ ಡೈರೆಕ್ಟಾಗಿ ಇದ್ದಿದ್ರೆ ನಿಂತಲ್ಲೇ ಮಕ್ಕ ಕೆರ್ಕೊಂಡು ಎದುರ್ಬೇಕಾಗಿ, ಕೆರ್ಕೊಂಡು ಚರ್ಮಲ ಕಿತ್ಕೊಂಡು ಕೈಯಾಗೆ ಬರ್ತಿತ್ತು. ಹಂಗೈತಿ ಅದ್ರದ್ದು ಪ್ರಭಾವ, ಹಂಗೈತಿ. ಓಝೋನ್ ಪದರ ಏನಾದರೂ ನಾಶವಾಗಿ ಹೋಯ್ತು, ನಾವು ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅದು ತಿಳ್ಕೊಂಬಿಡ್ಬೇಕು ನಾವು. ಪ್ರತಿಯೊಬ್ಬರು ಕೂಡ ಮೈ ಕೆರ್ಕೊಂತ ಅಡ್ಡಾಡಬೇಕಾಗ್ತೈತೆ. ಭೂಮಿ ಮೇಲೆ ಆಹಾರ ಪದಾರ್ಥಗಳನ್ನು ಬೆಳೆಯೋದು ಕಷ್ಟ ಆಗ್ತೈತೆ. ಯಾಕಂದರೆ ಸಸ್ಯಗಳಿಗೆ ಒಂದು ಲಿಮಿಟ್ ಇರುತ್ತೆ, ಇಷ್ಟು ಉಷ್ಣಾಂಶ ತಗೊಂಡ ಅವು ಆಹಾರ ಏನು ಮಾಡ್ತಾವೆ, ಬೇರೆ ಮುಖಾಂತರ ಏನನ್ನು ಮಾಡ್ತಾವೆ. ಅಕಸ್ಮಾತ್ ಶಾಖ ಜಾಸ್ತಿ. ಈಗ ಒಂದು ರೊಟ್ಟಿ ಮಾಡ್ತಿರ್ತೀರಿ ನೀವು ಮನೆಯಾಗ, ಅದಲ್ಲ ಎರಡು ಕಟ್ಟಿ, ಈಗ ಒಂದು ಲೆವೆಲ್ಲಿಗೆ ಉರಿ ಇಟ್ಟರೆ ಏನಾಗ್ತೈತಿ, ಸಣ್ಣ ಒಲೆ ಸಣ್ಣ ಗ್ಯಾಸ್ ಇರುತ್ತೆ ನಿಮ್ಮ ಮನೆಗೆ, ಹೌದಲ್ಲ. ಸಣ್ಣ ಗ್ಯಾಸ್ ಇಟ್ಟರೆ ಏನಾಗ್ತೈತಿ, ರೊಟ್ಟಿ ಆಗ್ತೈತಿ. ತಿಳಿತಿಲ್ಲ, ಏ ಜಲ್ದಿ ರೊಟ್ಟಿ ಬರ್ಬೇಕು ಅಂತೇಳಿ ದೊಡ್ಡ ಒಲೆ ಇಟ್ಟರೆ ಕರಿ ಇಡ್ಲಿ ಆಕೈತಿ. ಯಾವುದಕ್ಕೆ ಎಷ್ಟು ಕೊಡ್ಬೇಕು ಅದಕ್ಕೆ ಅಷ್ಟು ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಹಾಳಾಗಿ ಹೋಗ್ತೈತಿ. ಹಾಗೆ ಸಸ್ಯಗಳು ಕೂಡ ಬರ್ನಾಗಿ ಹೋಗಿಬಿಡ್ತಾವ ಓಝೋನ್ ಪದರಿಲ್ಲದ್ರೆ. ಕುಳು ತಿನ್ನಕ್ಕೆ ಸತ್ತಿಗೆ ಆಗಲ್ಲ ನಮಗೆ. ಆಮೇಲೆ ಒಂದರಿಂದ ಎಷ್ಟೆಲ್ಲ ಸಮಸ್ಯೆಗಳಿದೆ ನೋಡ್ರಿ, ತಿಳ್ಕೊಳ್ರಿ. ತಿಳಿತಾ, ಆಮೇಲೆ ಯಾರ ತಲೆಗೂ ಕೂಲಿರಂಗಿಲ್ಲ ಓಝೋನ್ ಪದರು ಹೋಯ್ತು ಅಂತಂದರೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರ್ಬೇಕು, ಅತಿ ಉಷ್ಣಕ್ಕೆ ಕೂದಲು ಉದುರ್ತಾವ. ಅತಿ ಉಷ್ಣ ಇದ್ದರೆ ಕೂದಲು ಉಸ್ತಾವ. ನೀವು ದಿನ ಬಿಸಿನೀರ ಸ್ನಾನ ಮಾಡಿದರೆ
ಕೂದಲು ಉಸ್ತಾವ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಆದ್ರೆ ನಮ್ಮ ಜನ ಮಾಡ್ತಾರೆ ಓಜೋನ್ ಪದರ ಇರದೇ ಇದ್ರೆ ತಿಳಿತಾ ಎಷ್ಟು ನೀವು ನೋಡ್ರಿ ಒಂದು ಸಮಸ್ಯೆ ಅಲ್ಲವ ಬಹಳಷ್ಟು ಸಮಸ್ಯೆಗಳಿದಾವೆ ಇದರ ಬಗ್ಗೆ ಯಾರಾದರೂ ಗಂಭೀರವಾಗಿ ಆಲೋಚನೆ ಮಾಡ್ತೀವ ನಾವು ಯಾರು ಮಾಡೋದೇ ಇಲ್ಲ ಯಾಕಂದ್ರೆ ಎಲ್ಲೈತೆ ನಾವೆಲ್ಲ ಹೆಂಗ ನಾವೆಲ್ಲ ಹೆಂಗಿದೀವಿ ಅಂತಂದ್ರೆ ಸಮಸ್ಯೆ ಎದುರಿಗೆ ಬಂದಾಗ ಅಷ್ಟೇ ನಾವು ಅಯ್ಯೋ ಹಿಂಗಾಗ್ಬಿಡ್ತೀನಿ ಇದು ಹಿಂಗಾಗ್ಬಾರ್ದಾಗಿತ್ತು ಪಾಪ ದೂರದೃಷ್ಟಿ ಇರಬೇಕು ನಮಗೆ ಮುಂದಾಲೋಚನೆ ಇರಬೇಕು ಅದು ಇರದೇ ಇದ್ರೆ ಸಮಸ್ಯೆಗಳಾಗ್ತವೆ ಅದು ಹೋಗ್ಲಿ ಬಿಡಿ ಮುಂದೆ ನೋಡ್ರಿ ಇನ್ನೂ ಏನಾಗ್ತಾವ ಅಂತಂದ್ರೆ ಹಿಮಖಂಡಗಳು ಕರಿಗೆ ಹೋಗ್ತವೆ ಆಮ್ಲ ಮಳೆ ಸುರಿತದೆ ಆಮ್ಲ ಮಳೆ ಅಂತಂದ್ರೆ ಇದು ಒಂಥರ ವಿಷ ಇದೇನಾದರೂ ಸುರಿದು ಬಿಟ್ರೆ ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಕಷ್ಟ ಹಾಗೆ ಈ ಮಳೆ ಮಾರುತಗಳು ಮಾನ್ಸೂನ್ ಮಾರುತಗಳು ತಮ್ಮ ದಿಕ್ಕುಗಳನ್ನು ಬದಲಾಯಿಸಿ ಬಿಡ್ತಾವೆ ನೀವು ಅನ್ಕೊಂತಿರ್ತೀರಿ ಯಾವಾಗ ಯಾವಾಗಾರ ಚಳಿಗಾಲದಾಗ ಭಯಂಕರ ಮಳೆ ಹೊಡಿತಿರುತ್ತೆ ಬಿಸಿಲುಗಾಲದಾಗ ಮಳೆ ಬರ್ತಿರುತ್ತೆ ಮಳೆಗಾಲದಾಗ ಬಿಸಿಲು ಹೊಡಿತಿರುತ್ತೆ ಒಂದೊಂದು ಟೈಮ್ನಾಗ ಉಲ್ಟಾ ಪಲ್ಟಾ ಆಗ್ತಿರ್ತಾವೆ ಆವಾಗ ನಾವೇನು ಮಾಡ್ತೀವಿ ಏನು ಕಾಲ ಬಂತಪ್ಪ ಬ್ಯಾಸಿಗೆಗೆ ಮಳೆ ಬರ್ತೈತೆ ಎಲ್ಲರೂ ಕಂಡಿವಾ ನಾವು ಅಂತೀವ ನಾವು ಹೌದಲ್ಲ ಏನು ಕಾಲ ಬಂತಪ್ಪ ಮಂದಿ ಭೂಮಿಯನ್ನ ಪಾಪ ತುಂಬಿ ತುಳಿಕ್ಯಾರ ಕುಂದು ಬಿಡುತ್ತೆ ಅದಕ್ಕೆ ಹಿಂಗಾಗತ್ತೆ ಅಂತೀವಿ ನಾವು ಪಾಪ ಹೆಚ್ಚಾಗಕ್ಕೆ ಮಾಡಿದರೆ ದಾವ್ ಹೇಳ್ತಿಲ್ಲ ಪಾಪ ಇಲ್ಲ ಪುಣ್ಯ ಇಲ್ಲ ನಾವು ಮಾಡ್ತಾ ಇರೋದು ಪರಿಸರ ಹಾನಿ ಅದರ ಸೈಡ್ ಎಫೆಕ್ಟ್ ಯಾಕಂದರೆ ಮಳೆ ಮಾರುತಗಳು ಬರಬೇಕಾದ್ರೆ ಎಲ್ಲಿ ಬರ್ ಮಳೆ ಮಾರುತಗಳು ಎಲ್ಲಿ ಬರ್ತವೆ ಹೇಳ್ರಿ ನಿಮ್ಗೆ ಗೊತ್ತಿರುತ್ತೆ ಎಲ್ಲಿ ಒತ್ತಡ ಕಡಿಮೆ ಇರುತ್ತೋ ಅಲ್ಲಿ ಮೋಡಗಳು ಬರ್ತಾವೆ ಒತ್ತಡ ಕಡಿಮೆ ಇದ್ದಲ್ಲಿ ಮೋಡಗಳು ಬರ್ತಾವೆ ಒತ್ತಡ ಎಲ್ಲಿ ಕಡಿಮೆ ಇರುತ್ತೆ ಉಷ್ಣಾಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಒತ್ತಡ ಕಡಿಮೆ ಇರುತ್ತೆ ಆಟೋಮೆಟಿಕ್ಲಿ ಮಳೆ ಅದಲ್ಲೇ ಮಳೆ ಆಗುತ್ತೆ ಎಲ್ಲ ಕಡೆಗೆ ಮಳೆ ಪ್ರಸರಿಸೋದಿಲ್ಲ ಆವಾಗೇನಾಗುತ್ತೆ ಆಟೋಮೆಟಿಕ್ಲಿ ಈ ಮಳೆ ಮಾರುತಗಳು ಈ ನೋಡ್ರಿ ಈಗ ನಾವು ನಾಲ್ಕು ದಿನ ಮಳೆ ಬಡಿತು ಅಂತಂದ್ರೆ ನಾವು ಮಳೆ ಅನ್ನಂಗಿಲ್ಲ ಅದಕ್ಕೆ ಎಲ್ಲ ಸೈಕ್ಲೋನ್ ಎಫೆಕ್ಟ್ ಆಗೈತಿ ಅಂತೀವಿ ನಾವು ಮೊದಲಿಗೆಲ್ಲ ಶ್ರಾವಣ ಮಾಸದಾಗ ಒಂದು ತಿಂಗಳ ಚೌತಿಯಿಂದ ಶುರು ಹಚ್ಚಿಗೆ ಅಂತಂದ್ರೆ ಅಲ್ಲ ಕಡೆ ಸಾಮರ್ಥ್ಯಕ್ಕ ಬಿಡ್ತಿದ್ದಿಲ್ಲ ಅದು ಜಿಟ್ಟಿ ಜಿ ನೋಡ್ದಂಗೆ ನೋಡ್ಬೇಕಾಗಿತ್ತು ಅರ್ಥ ಆಯ್ತಾ ಶ್ರಾವಣ ಮಾಸದಾಗ ಎಲ್ಲರೂ ಜಿಟ್ಟಿ ಜಿಟ್ಟಿ ಮಳೆ ಇರುತ್ತೆ ನೋಡಿರಿ ಇಲ್ಲ ಆವಾಗ ಶ್ರಾವಣ ಮಾಸದಾಗ ಬಂದು ಹೊರಗೆ ಬರ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಬರ್ತಿದ್ರು ಹೇಳ್ತಿಲ್ಲ ಈಗ ಅಲ್ಲಿ ಹೇಳ್ತಿಲ್ಲ ಬ್ಯಾಸಿಗೆ ಯಾವುದೋ ಮಳೆಗಾಲ ಯಾವುದೋ ಚಳಿಗಾಲ ಯಾವುದು ತಿಳಿತಾ ಅಷ್ಟರ ಮಟ್ಟಿಗೆ ಋತುಮಾನಗಳು ಬದಲಾಗ್ತವೆ ಪರಿಸರ ಅಸಮತೋಲನ ಉಂಟಾದರೆ ಇವುಗಳ ಬಗ್ಗೆ ನಮಗೆ ಯಾರಿಗೂ ಅರಿವಿಲ್ಲ ಇವೆಲ್ಲ ತಿಳ್ಕೊಳ್ಬೇಕು ಹಾಗೆ ಇದಕ್ಕಿಂತ ಮುಖ್ಯವಾಗಿ ಜೀವ ಇವೆಲ್ಲದ ಆಗ್ತೈತಿ ನೋಡ್ರಿ ನಾವು ಏನಾದರೂ ಒಂದು ಆದ್ನಪ್ಪ ಅಂದ್ರೆ ಏನಾದರೂ ಒಂದು ಪರಿಹಾರ ಮಾಡ್ಕೊಂತೀವಿ ಈಗ ನೋಡ್ರಿ ನಿಮಗೆಲ್ಲ ಗೊತ್ತೈತೆ ಪ್ರವಾಹ ಯಪ್ಪ ಪ್ರವಾಹದ ಬಗ್ಗೆ ನೋಡಬಾರ್ದು ಮುಂಬೈ ನೀರಿನಾಗ ಯಾವ ಅದು ಪಾಪ ಅದು ಎಷ್ಟು ಆರ್ ಐತೆ ಅಂದ್ರೆ ಮುಂಬೈ ಅದು ಗೊತ್ತಿಲ್ಲ ಒಟ್ಟ ಮಳೆಗಾಲ ಬಂತಂದ್ರೆ ಯಾವಾದ್ರು ರತ್ನಗಿರಿ ಅಂತ ಒಂದು ಊರಿತ್ತು ನೀರಾಗ ಮುಳುಗಿ ಹೋಗ್ಬಿಡುತ್ತದ ಈ ಬಿಲ್ಡಿಂಗ್ ಇಲ್ಲಿವರೆಗೂ ನೀರು ಬಂದ್ಬಿಟ್ಟವ ಆರ್ ಸಿ ಸಿವರೆಗೆ ನೀರು ಬಂದು ಹೆಂಗೆ ಬದುಕ್ತಾರೆ ಜನ ಈ ಕೊಡಗು ಆ ಕಡೆಗೆಲ್ಲ ನೋಡ್ರಿ ನೀರಾಗ ಎಲ್ಲ ಫಿನಿಶ್ ಕರಾವಳಿ ಪ್ರದೇಶ ಹತ್ರ ನೀರಾಗ ಮುಳುಗಿ ಹೋಗ್ಬಿಟ್ಟಿರುತ್ತೆ ನೀವು ಊರು ನೋಡೋದು ಬೇರೆ ಅಲ್ಲ ಸಮುದ್ರ ನೋಡೋದು ಬೇರೆ ಅಲ್ಲ ಅಷ್ಟರ ಮಟ್ಟಿಗೆ ಪ್ರವಾಹಗಳು ಯಾಕೆ ಬರ್ತಾವೆ ನಾವು ಪದೇ ಪದೇ ಹೇಳ್ತೀವಿ ಅನಾಹುತ ಮಳೆ ಇವ್ರು ಟಿ ವಿಯಿಂದ ಬರೆದಂಥ ದೊಡ್ಡ ಹಾವಳಿ ಇವರು ಮಳೆಗಿಂತ ಇವ್ರದ್ದು ದೊಡ್ಡ ಹಾವಳಿ ಹೇಳ್ತಿಲ್ಲ ಅದು ಮಳೆ ಸುಮ್ಮನೆ ಬರ್ತಿರುತ್ತೆ ಇವರ ಗುಡುಗು ಸಿಡ್ಲು ಬರ್ಸೋದು ಹೇಳ್ತಿಲ್ಲ ಏನು ಮಾಡ್ತಾರೆ ಅಂದರೆ ಯಾಕೆ ನಾವೇನು ಮಾಡೀವಿ ಈ ನದಿ ನೀರು ಹರಿದೋಗುವಂಥ ಎಲ್ಲ ಸ್ಥಳಗಳನ್ನು ಅತಿಕ್ರಮಣ ಮಾಡ್ಕೊಂತ ಹೊಂಟ್ಬಿಟ್ಟಿವಿ ನಾವು ಅತಿಕ್ರಮಣ ಮಾಡ್ಕೊಂತ ಹೊಂಟ್ಬಿಟ್ಟಿವಿ ಮತ್ತು ನೀರು ಎಲ್ಲಿ ಹರಿದೋಗ್ಬೇಕದು ಕೆರೆ ಇದ್ದಲ್ಲೇ ಆ ಕಂಪಾರ್ಟ್ಮೆಂಟ್ ಕಟ್ಕೊಂಡೀವಿ ಹೌದಾ ಕೆರೆಗಳಿದ್ದಲ್ಲಿ ಕಂಪಾರ್ಟ್ಮೆಂಟ್ ಕಟ್ಕೊಂಡೀವಿ ನದಿ ತೀರಕ್ಕೆ ಬ್ಯಾಡ ಬೇಡದಂಗೆಲ್ಲ ಹೋಗಿ ಸಾಯ್ತಾವ ನದಿ ತೀರ ಅಲ್ಲಿ ನದಿ ಇರ್ತಲ್ಲ ಇಲ್ಲಿ ಮನೆ ಕಟ್ಕೊಂಬಿಡೋ ಕಟ್ಕೊಳತ್ನಾಗ ಹರಿಗುರಾಗಲ್ಲ ಮಂದಿಗೆ ಏ ಹೊಳೆ ಬರ್ತದೋ ಏನಾದರೂ ಆದ್ರೆ ಏನು ಮಾಡ್ತೇವೆ ಬರಲ ನೋಡೋಣ ಬಂದಾಗ ಅದು ಬಂದಾಗ ಕೊಚ್ಚಿಕೊಂಡು ಹೋಗತ್ತೆ ನದಿ ಏನಾರು ಹೇಳ್ತತ್ತಾನ ಆ ಶಕ್ತಿ ಮುಂದೆ ನಾವೇನು ಮಾಡೋಕ್ಕೆ ಸಾಧ್ಯ ಐತಿ ಆಮೇಲೆ ಅದು ಅದು ಬಂದು ಕೊಚ್ಕೊಂಡು ಮನೆ ಮನೆ ಬಿಡೋದೆಲ್ಲ ನೀವೆಲ್ಲ ಸ್ಟೇಟಸ್ ನೋಡಿರ್ತೀರಿ ವಾಟ್ಸಪ್ನಾಗ ಫೇಸ್ಬುಕ್ನಾಗೆಲ್ಲ ಬಂದಿರ್ತಾವೆ ಈ ರೀತಿ ಆಯಿತು ನೋಡಿರಿ ಮಣಿ ಹುಡುಗ ಹಿಂಗೆ ಬೀಳ್ತದೆ ಬೀಳ್ತದೆ ಅಂತೇಳಿ ಅವ್ರಿಗೇನು ಕನಸು ಬಿದ್ದಿರ್ತಾನೆ ಬಳತ್ನಾಗೆ ವಿಡಿಯೋ ಮಾಡ್ತಿರ್ತಾರೆ ಹೌದಲ್ಲ ಅಷ್ಟು ಚಂದ ಹಿಡಿದಿರ್ತಾರೆ ಅದು ಫ್ಯಾಕ್ಟ್ ಅಂದರೆ ಇರುತ್ತಲ್ಲ ಆಮೇಲೆ ಅದು ಬಿದ್ದ ಮೇಲೆ ಓ ಮಳೆ ಪ್ರವಾಹಕ್ಕೆ ನಷ್ಟ ಆಯಿತು ಇಷ್ಟು ಮಂದಿ ಕಣ್ಮರೆ ಆದರೂ ಮನೆ ಹೋಗ್ಬಿಡ್ತು ಇಷ್ಟು ಲಾಸ್ ಆಯಿತು ಅಷ್ಟು ಲಾಸ್ ಆಯ್ತು ಅಲ್ಲಿಗೋ ಕಟ್ಟಿಗೆ ಅಂತ ಯಾವನ್ನ ಹೇಳಿದ್ದು ನಿಮ್ಗೆ
ಯಾರಾದ್ರೂ ಹೇಳಿದ್ರಾ? ನಮ್ಮ ತಪ್ಪು ನಾವು ಹೇಳಲ್ಲ. ಮಳೆಯಿಂದ ಆಗಿದ್ದ ಮಳೆಗೆ ಶಾಪ ಹಾಕಿದ್ದ ಹಾಕಿದ್ದು. ನೀವೇ ನಾಲ್ಕು ದಿನ ಮಳೆ ಹಚ್ಚಿ ಹೊಡಿತಪ್ಪ ಅಂದ್ರ ಏನ್ ದರಿದ್ರ ಮಳೆ ಅಪ್ಪದಲ್ಲ, ಹೊರಗೆ ಹೋಗ ಬಿಡೋದು, ಒಳಗೆ ಕುದುರಕ್ಕ ಬಿಡೋದು ಅಂತಿರಲ್ಲ, ಸಹಿಷ್ಣತೆ ಇಲ್ಲ. ಅದು ಮಳೆ ಬರಂಗೆ ಬರುತ್ತೆ, ನೀವೇನು ಶಾಪ ಹಾಕಿದ್ರೆ ಅದನ್ನು ಮಳೆ ಬರೋದು ಬಿಡುತ್ತೆ. ಅದು ಎಲ್ಲಿ ತನಕ ಟ್ಯಾಂಕ್ ಫುಲ್ ಇರುತ್ತೆ ಅದರದ್ದು ಖಾಲಿ ಆಗೋ ತನಕ ಒಡೆದ ಒಡೆದ ಅದ್ರ ಕೆಲಸ. ಈ ರೀತಿ ಏನಾಗ್ತವೆ, ಋತುಮಾನಗಳು ಬದಲಾಗ್ತವೆ, ಜೀವ ವೈವಿಧ್ಯ ನಾಶವಾಗಿ ಬಿಡುತ್ತೆ. ನಾವೇನೋ ಬದುಕ್ತೀವಿ ತಿಳಿತಾ, ಆದರೆ ಜೀವ ವೈವಿಧ್ಯ ಜೀವಿಗಳು ಪಶುಗಳು ಪಕ್ಷಿಗಳು ಪ್ರಾಣಿಗಳು ಜೀವ ವೈವಿಧ್ಯ ನಾಶ ಆಗ್ತವೆ. ಇದ್ರ ಬಗ್ಗೆ ನಾವು ಯಾರು ಕೂಡ ಆಲೋಚನೆ ಮಾಡೋದೇ ಇಲ್ಲ. ಹಾಗೆ ಈ ಎಲ್ಲ ಸಮಸ್ಯೆಗಳಿಗೆ ವಿಶ್ವಮಟ್ಟದ ಎಲ್ಲ ಸಮಸ್ಯೆಗಳಿಗೂ ವಿಶ್ವದ 20% ಜನಸಂಖ್ಯೆ ಇರುವ ಧನಿಕ ರಾಷ್ಟ್ರಗಳೇ 80% ಪಾಲು ತಗೊಂಡವ ಅಂತ ತಿಳ್ಕೊಂಡು ಹೇಳ್ತಾರೆ ಲೇಖಕರು. ಯಾರು ಲೇಖಕರು? ನಾಗೇಶ. ಈ ಇಡೀ ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರಗಳು ಒಂದು 20% ಅದಾವ, ಜನಸಂಖ್ಯೆ ಕೂಡ 20% ಇರೋದವ್ರು. ಈ 20%ನವರು ಇಷ್ಟು ಮಿಕ್ಕಿಬಿಟ್ಟಾರ ಅಂದ್ರೆ ಇವರು 80% ಅಷ್ಟು ಹಾಳು ಮಾಡ್ತಾರೆ ಪರಿಸರ. ಉದಾಹರಣೆಗೆ ಅಮೇರಿಕಾ, ಜಪಾನ್, ರಷ್ಯಾ, ಚೀನಾ, ಫ್ರಾನ್ಸು, ಇಟಲಿ ಇವರೆಲ್ಲ ಶ್ರೀಮಂತ ರಾಷ್ಟ್ರಗಳದೆಲ್ಲ ಜನಸಂಖ್ಯೆ ಭಾಳ ಕಡಿಮೆ ಐತೆ. ಇವರು ಈ 80%ಕ್ಕಿಂತ ಹೆಚ್ಚು ಪರಿಸರವನ್ನು ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ ಲೇಖಕರು. ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಈ ಸಂಪನ್ಮೂಲಗಳನ್ನು ಹೆಚ್ಚು ಬಳಕೆ ಮಾಡ್ಕೊಂಡಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ. ಸಂಪನ್ಮೂಲ ಬಳಕೆ ಮಾಡಲಾರ್ದ ಹೊರತು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಲ್ಲ. ಅವು ಅಷ್ಟು ಇಂಪ್ರೂವ್ ಆಗ್ಯಾವಂತಂದರೆ ಯಾವುದಾದ್ರೂ ರೂಪದಲ್ಲಿ ಸಂಪನ್ಮೂಲಗಳನ್ನ ನಾವು ಬಳಕೆ ಮಾಡ್ಕೊಂಡಿರ್ತಾವಂತಲೇ ಅರ್ಥ. ಇನ್ನು ಹಿಂದುಳಿದ ದೇಶಗಳ ಜನಸಂಖ್ಯೆ ಒಟ್ಟು 400 ಕೋಟಿ ಜನಸಂಖ್ಯೆ ಐತಿ. ಗೊತ್ತಾ ನೋಡ್ರಿ, ಕೆಲವೇ ಕೆಲವು ಶ್ರೀಮಂತ ರಾಷ್ಟ್ರಗಳ ಒಂದು ಬೆಳವಣಿಗೆಯಷ್ಟು ಶ್ರೀಮಂತ ರಾಷ್ಟ್ರಗಳ ಜನಸಂಖ್ಯೆ ಒಂದು 200 ಕೋಟಿ ಇದ್ರೆ ಉಳಿದಿರ್ತಕ್ಕಂಥ ಎಲ್ಲ ದೇಶಗಳ ಜನಸಂಖ್ಯೆ 400 ಕೋಟಿಗಿಂತ ಹೆಚ್ಚೈತಿ. ಆದರೆ ನೋಡ್ರಿ, ಜಪಾನ್, ಫ್ರಾನ್ಸ್, ಅಮೇರಿಕಾ ಪ್ರಜೆಗಳ ಮಟ್ಟದಲ್ಲೇ ನಿಸರ್ಗ ಸಂಪನ್ಮೂಲವನ್ನು ಕಬಳಿಸುತ್ತಾ ಹೋದರೆ ಅಲ್ಲಿನ ಉದ್ಯಮಗಳ ಮಟ್ಟದಲ್ಲಿ ಹಿಂದುಳಿದ ದೇಶಗಳ ಮಾಲಿನ್ಯವನ್ನು ಹೊರಹಾಕುತ್ತಾ ಹೋದರೆ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋದರೆ ಈ ಜೀವಲೋಕಕ್ಕೆ ಉಳಿಗಾಲವಿದೆಯೇ? ಖಂಡಿತ ಇಲ್ಲ. ನಾವು ಹೇಳ್ತೀವಿ ಅಮೇರಿಕಾ, ಜಪಾನ್, ಫ್ರಾನ್ಸ್ ಭಾಳ ಮುಂದುವರೆದ ದೇಶಗಳಂತ ತಿಳ್ಕೊಂಡು ಹೇಳ್ತೀವಿ. ಹೌದು, ಮುಂದುವರೆದವು. ಅವ್ರು ಎಷ್ಟರ ಮಟ್ಟಿಗೆ ಅದನ್ನು ಬಳಕೆ ಮಾಡಿಕೊಂಡಾರ ಅಂತಂದರೆ, ಅವರಷ್ಟು ಬಳಕೆ ಮಾಡಿಕೊಂಡು ಅವ್ರು ಶ್ರೀಮಂತ ರಾಷ್ಟ್ರಗಳಾಗ್ಯಾರ. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಅರಬ್ ರಾಷ್ಟ್ರಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಸಿಗ್ತೈತಲ್ಲ. ಈಗ ನಾವು ಹೆಂಗೆ ಬೋರ್ ಹಾಕಿದ್ರೆ ನೀರು ಬರ್ತಾವ, ಅಲ್ಲಿ ಬೋರ್ ಹಾಕಿದ್ರೆ ಏನು ಬರ್ತೈತೆ? ಬೋರ್ ಹಾಕೋದು ಬೇಡ, ಸುಮ್ಮನೆ ಕೈಲಿ ಕೆಬರಿದ್ರೆ ಪೆಟ್ರೋಲ್ ಬರುತ್ತಲ್ಲ. ತಿಳಿಯುತ್ತಲ್ಲ ನೋಡ್ರಿ, ನಾವಿಲ್ಲಿ 2 ಗ್ಲಾಸ್ ನೀರು ಕುಡಿಬೇಕಾದ್ರೆ 20 ರೂಪಾಯಿ ಕೊಡ್ಬೇಕು. ಅವ್ರು 2 ಗ್ಲಾಸ್ ಪೆಟ್ರೋಲ್ ಕೊಟ್ಟನಪ್ಪರು 200 ರೂಪಾಯಿ ಬರ್ತಾರೆ. ಅಷ್ಟರ ಮಟ್ಟಿಗೆ ಶ್ರೀಮಂತರವ್ರು. ಇದೈತಿ, ಇದನ್ನ ಒಂದು ಲಿಮಿಟ್ನಾಗ ಅವ್ರು ಬಳಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಅದು ಉಳಿಬೋದು. ಯಾಕಂದ್ರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥ ಶಕ್ತಿಯ ಒಂದು ರೂಪ ಯಾವುದು? ಪೆಟ್ರೋಲ್. ಹೌದಲ್ಲ, ಪೆಟ್ರೋಲು ಭಾಳ ಡಿಮ್ಯಾಂಡ್ ಐತಿ. ತಿಳಿತಾ, ಪೆಟ್ರೋಲ್ ಅಲ್ಲದೆ ಇದ್ರೆ ಕಲಾಸ್. ಅಷ್ಟರ ಮಟ್ಟಿಗೆ ಐತಿ. ಹಾಗಾದ್ರೆ ಅವ್ರು ಏನು ಮಾಡ್ತಾರೆ, ಬೇಡಿಕೆ ಐತೆ ಅಂತ ತಿಳ್ಕೊಂಡು ಹೇಳಿ ಇವತ್ತು 10 ಬ್ಯಾರಲ್ ತೆಗಿಬೇಕಾದದನ್ನು 100 ಬ್ಯಾರಲ್ ತೆಗಿತಾ ಹೋದ್ರೆ ಏನಾಗುತ್ತೆ? ನೈಸರ್ಗಿಕ ಸಂಪನ್ಮೂಲ ಹೆಚ್ಚಿಗೆ ಬಳಕೆ ಮಾಡ್ಕೊಂಡಂಗೆ ಆಗ್ತಿಲ್ಲ. ಹಂಗೆ ಬಳಕೆ ಮಾಡಿಕೊಂಡು ಅವರು ಶ್ರೀಮಂತರಾದರು. ಉದಾಹರಣೆ ಹೇಳ್ತಾ ಇದ್ದೀನಿ, ಶ್ರೀಮಂತರಾದರು. ಅದೇ ರೀತಿಯಾಗಿ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳು ನಾವು ಅನ್ಕೊಳ್ಳೋಣ, ಬೇಕಿದ್ರೆ ಭಾರತ, ಬೇರೆ ಬೇರೆ ದೇಶಗಳನ್ನು ಕೊಡ್ರಿ, ಇವು ಮುಂದುವರಿತಾ ಇದ್ದವು. ಅವರಷ್ಟೇ ಪ್ರಮಾಣದಲ್ಲಿ ಪರಿಸರವನ್ನು ನಾವು ಬಳಸಿಕೊಂಡು ಶ್ರೀಮಂತರಾದರೆ ಮುಂದಿನ ಜೀವನ ಭಾಳ ಭೀಕರವಾಗಿರ್ತದೆ. ಈಗ ಅಮೇರಿಕದವರಿಗೆ ಮುಂದುವರೆದ ರಾಷ್ಟ್ರಗಳು ತಮ್ಮ ದೇಶ ಸಂಪನ್ಮೂಲ ಹಂಗೆ ಇಟ್ಕೊಂಡಿರೋರು, ಭಾಳ ಶಣ್ಯರವರು. ಬೇರೆ ದೇಶಗಳ ಸಂಪನ್ಮೂಲಗಳನ್ನು ಕಬಳಿಸ್ತಾರ. ಅದಕ್ಕೆ ಸಣ್ಣ ಪುಟ್ಟ ದೇಶಗಳ ಮೇಲೆ ಯುದ್ಧ ಮಾಡೋದು, ಅವ್ರನ್ನ ತಮ್ಮ ಅಸ್ತಿತ್ವದಲ್ಲಿ ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡಿಬಿಟ್ಟು ತಾವು ಚೆಂದಿರ್ಬೇಕು, ಊರು ಮಂದಿ ಹಾಳಾದ್ರೆ ಚಿಂತೆ ಇಲ್ಲ, ನಾವು ಚೆನ್ನಾಗಿರ್ಬೇಕು ಅನ್ನೋ ದುರ್ಬುದ್ಧಿ ಇಂಥ ದೇಶಗಳಲ್ಲಿ ಸಾಮಾನ್ಯವಾಗಿ ಇರ್ತಾರೆ. ಹಾಗೆ ಅವರು ಹೇಳಿದಾಗೆ ಉದ್ಯಮಗಳನ್ನು ಸ್ಥಾಪನೆ ಮಾಡ್ತಾ ಹೋದರೆ, ನಿಸರ್ಗಗಳನ್ನು ಬಳಸ್ತಾ ಹೋದರೆ,
ಅವರಷ್ಟೇ ರೀತಿಯಲ್ಲಿ ನಾವು ಮಾಲಿನ್ಯವನ್ನು ಹೊರಹಾಕ್ತಾ ಹೋದರೆ ನಾವು ಬಹಳಷ್ಟು ಸಮಸ್ಯೆನ ಈ ಜೀವಲೋಕಕ್ಕೆ ಉಳಿಗಾಲವೇ ಇಲ್ಲ ಉಳಿಗಾಲವೇ ಇಲ್ಲ ನಿಮಗೆ ಗೊತ್ತಿರಬೇಕು ಎಷ್ಟೋ ಜೀವಿಗಳು ಇವತ್ತು ಕಣ್ಮರೆಯಾಗಿ ಹೋಗಿಬಿಟ್ಟವ ನಾಮಾವಶೇಷಾಗಿ ಹೋಗಿಬಿಟ್ಟವ ಒಂದು ಪಳವಳಿಕೆ ಸಹಿತ ಇಲ್ಲದರೂ ಹೀಗಿರುವಂತ ಸಂದರ್ಭದಲ್ಲಿ ಇದು ಇದೇ ರೀತಿಯಾಗಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವ ವೈವಿಧ್ಯವನ್ನು ಸಂಪದ್ಭರಿತವಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಏನಿತ್ತು ಹೇಳ್ರಿ ಇವತ್ತು ಇವತ್ತೊಂದು ಸ್ಪೆಷಲ್ ಡೇ ಇತ್ತು ಇವತ್ತು ಯಾವುದು ಹುಲಿ ದಿನಾಚರಣೆ ತಿಳಿತಿಲ್ಲ ಹುಲಿ ದಿನಾಚರಣೆ ಐತಿ ಹುಲಿ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಹುಲಿಗಳು ಎಷ್ಟದ ನಮ್ಮ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಎಷ್ಟದ ಹುಲಿಗಳು ಹಾಗಾದರೆ ಹುಲಿಗಳು ಕಡಿಮೆ ಇದಾವೆ ಅಂತಂದರೆ ಹುಲಿಗಳು ಎಲ್ಲಿ ಹೋದು ಅವು ಏನಾದರೂ ಮನುಷ್ಯ ಮಂಗಳ ತಗೋಗ್ತಾಗ ಇಂದ ಡಿಕ್ಕೆ ಕುಂತ್ಕೊಂಡು ಅಲ್ಲಿ ಹೋಗಿವ ಹೋಲ್ಬಿಡಪ್ಪ ಭೂಮಿ ಮೇಲೆ ಮಂದಿ ಬದುಕಲಿ ಅಂತ ತಿಳ್ಕೊಂಡು ಅವ್ಯಾರ ಅಲ್ಲಿ ಹೋಗ್ಯವ ಇಲ್ಲಲ್ಲ ಹಾಗಾದರೆ ಏನಾಗೈತಿ ಮನುಷ್ಯನ ಒಂದು ಸೌಲಭ್ಯಗಳಿಗೆ ಬೆಲೆ ಹೇಗವ ನಾವು ಎಷ್ಟರ ಮಟ್ಟಿಗೆ ಇವತ್ತು ಪ್ರಾಣಿಗಳನ್ನು ಸಸ್ಯಗಳನ್ನು ಅವಲಂಬನೆ ಮಾಡ್ಯವ ಅಂತಂದ್ರೆ ನಾವು ಏನೂ ಬಿಡಂಗಿಲ್ಲ ಇವತ್ತು ಏನೇನು ಬಿಡಂಗಿಲ್ಲ ಇವತ್ತು ನಮಗೆ ಒಂದು ವಾಚ್ಗೆ ಹಾಕುವ ಬೆಲ್ಟು ನೀವು ಚಪ್ಪಲಿಗೆ ಹಾಕುವ ಒಂದು ಬೆಲ್ಟ್ ಲೆದರ್ ಬೆಲ್ಟ್ ಅಂತೀರಿ ನೀವು ನೀವು ಯಾವುದೋ ಒಂದು ಶೋರೂಮ್ಗೆ ಹೋದ್ರೆ ಏನು ಮಾಡ್ತೀರಿ ಚೆನ್ನಾಗಿರೋ ಲೆದರ್ ಚಪ್ಪಲಿ ತೆಗಿರಿ ಅಂತ ತಿಳ್ಕೊಂಡು ಹೇಳ್ತಾರೆ ಲೆದರ್ದೇ ಯಾಕೆ ಬೇಕು ನಿಮ್ಮ ಬಾಡಿ ಟೆಂಪ್ರೇಚರ್ ಅದು ಕಂಟ್ರೋಲ್ ಮಾಡ್ತದೆ ಹೀಟನೂ ಆಗೋದಲ್ಲ ಕೂಲೂ ಆಗೋದಲ್ಲ ಚಳಿಗಾಲ ಇದ್ದಾಗ ಹೀಟ್ ಮಾಡ್ತತಿ ಬೇಸಿಗೆ ಇದ್ದಾಗ ತಂಪು ಮಾಡ್ತತಿ ಅದಕ್ಕೆ ಅದು ಬೇಕು ನಮಗೆ ಹಾಗಾದರೆ ಚರ್ಮ ಎಲ್ಲ ಎತ್ತಿ ನಿಮ್ಮ ಚರ್ಮಕ್ಕೆ ಎತ್ತಿ ಮಾಡಿ ಕೇಳ್ರಿ ನೋಡ ಪಾಪ್ಯುಲರ್ ಶೋರೂಮ್ ನಾವು ಲೆದರ್ ಸ್ಲಿಪ್ಪರ್ ಬೇಕಾ ಎಸ್ ಒಂದು ಎರಡು ಗೇಣಷ್ಟು ಚರ್ಮ ಕೊಟ್ಬಿಡ್ರಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಏ ಬೇಡಪ್ಪ ಬರಿಗೆಲ್ಲ ನಡೆದ್ರೆ ಚಿಂತೆ ಇಲ್ಲ ಹಾಗಾದ್ರೆ ಅದಕ್ಕೆ ಲೆದರ್ ಎಲ್ಲಿದ್ದ ಬರುತ್ತೆ ಸ್ವಲ್ಪ ಯಾರಾದ್ರೂ ಆಲೋಚನೆ ಮಾಡ್ತೀವಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಚರ್ಮ ಪ್ರಾಣಿಗಳಿಂದ ಉತ್ಪತ್ತಿ ಮಾಡ್ತೀವಿ ಹಾವು ತಿಳಿತಿಲ್ಲ ಹುಲಿ ಸಿಂಹ ಈ ಪ್ರಾಣಿಗಳಿಂದ ಚರ್ಮ ತೆಗೆದು ಮಿಷನಿಗೆ ಹಾಕಿ ಲೆದರ್ ಚಪ್ಪಲಿ ಲೆದರ್ ಬೆಲ್ಟು ಲೆದರ್ ಏನು ರಬ್ಬರು ಏನು ಬೇಕೆಲ್ಲ ಮಡ್ಕೊಂತೀವಿ ಒಟ್ಟು ನಾವು ಹೌದಲ್ಲ ಇನ್ನೊಂದು ಹೇಳ್ತೀನಿ ಕೆಲವೊಂದು ಔಷಧಿಗಳು ನಮಗೆ ಬೇಕಾದರೆ ಪ್ರಾಣಿಗಳಿಂದಲೇ ನಾವು ಪಡ್ಕೊಳ್ತೀವಿ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳು ಬರ್ತಿರ್ತವೆ ಸೀರಿಯಸ್ ಭಾಳ ಸೀರಿಯಸ್ ಸಾಯುವಂಥ ಮಟ್ಟಕ್ಕೆ ಬಂದಾಗ ಹಾವಿನ ವಿಷ ಔಷಧಿಯಾಗಿ ಕೊಡ್ತಾರೆ ಇವತ್ತು ಜಗತ್ತಿನಲ್ಲಿ ಹಾವು ಸತಿಗೆ ಬಿಡ್ತಾ ಇಲ್ಲ ನಾವು ಒಂದು ಹಾವು ಎಲ್ಲಿದ್ರೆ ಕಿಂಗ್ ಕೋಬ್ರಾ ಕಿಂಗ್ ಕೋಬ್ರಾ ಹೆಸರು ಕೇಳಿರಿ ಅನಕೊಂಡ ಅಂತ ಹೇಳ್ತೀವಿ ನಾವು ಅದಕ್ಕೆ ಕಿಂಗ್ ಕೋಬ್ರಾ ಕಾರ್ಕೂಟಕ್ಕೆ ವಿಷ ಕರ್ರಗರ್ತದ ಹಾವು ಇಷ್ಟು ದಪ್ಪ ಇರ್ತದೆ ಬರೇ ಉಫ್ ಅಂತ ಉದುರ್ಬಿಟ್ರೆ ಊದಿಬಿಟ್ರೆ ಸಾಕು ವಿಷ ಬರುತ್ತೆ ಹೊರಗೆ ತಿಳ್ತಿಲ್ಲ ಸುಮ್ಕೆ ನಿಮಗೆ ಆ ವಿಷಕ್ಕೇನೆ ನೀವು ಮೊಬ್ಬಾಗಿ ಹೋಗ್ಬಿಡ್ತೀರಿ ಅಷ್ಟರ ಮಟ್ಟಿಗೆ ಇದು ಕಡ್ದ್ರೆ ಅಂದ್ರೆ ದೂರ ಹೋಗ್ತಾರೆ ಯಾಕೆ ಹುಡುಕ್ತಾರೆ ಹಾವಿನ ಹಲ್ಲಿನಲ್ಲಿ ವಿಷ ಇರ್ತದೆ ಆ ವಿಷವನ್ನು ನಾವೊಂದು ಸಣ್ಣ ಬಾಟ್ಲಾಗ ತೆಗಿತಾರೆ ಅದನ್ನು ತೆಗೆದು ಅದಕ್ಕೆ ಲಕ್ಷ ಲಕ್ಷಗಟ್ಟಲೆ ಬೆಲೆ ಐತಿ ಸುಮ್ಕೆ ಇಷ್ಟು ವಿಷ ಕೊಟ್ಟರೆ ಸಾಕು ಅದನ್ನ ಹೋಗಿ ಈ ಔಷಧಿ ತಯಾರು ಮಾಡೋ ಕಂಪ್ನಿಗಳಿಗೆ ಇಷ್ಟು ಕೊಟ್ಟರೆ ಸಾಕು ಲಕ್ಷ ಕೋಟಿ ಕೋಟಿ ದುಡ್ಡು ಕೊಡ್ತಾರೆ ಅವ್ರಿಗೆ ಹಾಗಾದ್ರೆ ಅವರು ಅದನ್ನು ತೊಗೊಂಡು ಎಷ್ಟು ಕೋಟಿ ಗಳಿಸ್ಬೋದು ಮತ್ತೆ ಅಷ್ಟು ಗಳಿಸ್ಬೇಕಾದ್ರೆ ಎಷ್ಟು ಹಾವುಗಳು ಸಾಯ್ತವೆ ಹಾವಿಗೆ ವಿಷ ಹೋತಂದ್ರೆ ಅದಕ್ಕೆ ಅಸ್ತಿತ್ವನೇ ಹೋದಂಗೆ ಆ ಹಾವು ವಿಷ ತಯಾರು ಮಾಡ್ಕೋಬೇಕಂದ್ರೆ ಎಷ್ಟು ದಿನ ಜೀವನ ಮಾಡ್ಬೇಕು ಮತ್ತೆ ಅದರದಿರೋದೇ ಲಿಮಿಟೆಡ್ ಪೀರಿಯಡ್ ಇರುತ್ತೆ 8 ವರ್ಷ 10 ವರ್ಷ ಬದುಕ್ತಿರ್ತಾವೆ ಅದನ್ನು ಅವನ್ನ ಏನು ಮಾಡಿಬಿಡ್ತೀವಿ ಹಾಳು ಮಾಡಿಬಿಡ್ತೀವಿ ಒಂದಲ್ಲ ನಾವು ಒಂದಲ್ಲ ಪ್ರತಿಯೊಂದರಲ್ಲಿ ಕೂಡ ನಾವೇನು ಮಾಡ್ತಾ ಇದ್ದೀವಿ ಈ ಜೀವ ವೈವಿಧ್ಯವನ್ನು ನಾಶ ಮಾಡ್ತಾ ಇದ್ದೀವಿ ಹಾಗಾಗಿ ಮನುಷ್ಯನಿಗೆ ಇಂಥದ್ದು ಬೇಡ ಅಂತಿಲ್ಲ ಇಲ್ಲ ಚೀನಾದಾಗ ಹೋಗಿಬಿಟ್ರೆ ಅಂತೂ ಅದ್ಭುತ ನಿಮಗೆಲ್ಲ ಗೊತ್ತಿದ್ದೈತಿ ನೋಡಿರ್ತೀರಿ ಟಿ ವಿಯಾಗೆಲ್ಲ ಗೊತ್ತಿರುತ್ತಾ ಯಾವುದು ಬಿಡಲ್ಲ ಅವರು ತಿಳ್ತಿಲ್ಲ ಮನೆಗೆ ಇಲ್ಲಿ ಅಡ್ಡಾಡ್ತಿರ್ತಪ್ಪ ಅಂದ್ರೆ ವಾಟೆ ಫುಡ್ ಅಂತಾರೆ ಅವರು ತಿಳ್ತಿಲ್ಲ ನಾವೇನು ಮಾಡ್ತೀವಿ ಅದನ್ನು ಇಲ್ಲಿ ಹಿಡಿದು ಬೋನ್ಯಾಗ ಹಾಕಿ ದೂರ ಹೋಗಿಬಿಟ್ಟು ಬರ್ತೀವಿ ಅವ್ರು ಸೀದ ಹೋಗಿ ಕಡದಾಗ ಹಾಕ್ತಾರೆ ಫ್ರೈ ಮಾಡ್ತಾರೆ ಭಾಳ ಇಂಟ್ರೆಸ್ಟಿಂಗ್ ಅವ್ರದ್ದು ಜೀವನನೂ ವಿಚಿತ್ರ ಯಾವುದು ಬಿಡಲ್ಲ ಅವರು ಯಾವ ಮಟ್ಟಕ್ಕೆ ಜೀವನ ಮಾಡ್ತಾ ಇದ್ದಾರೆ ಮನುಷ್ಯ ನೋಡ್ರಿ ಎಷ್ಟರ ಮಟ್ಟಿಗೆ ಮಾಡ್ತಾ ತಿಳಿತಾ ಇವತ್ತು ಹುಲಿಗಳ ಸಂಖ್ಯೆ ಪ್ರಾಣಿಗಳ ಸಂಖ್ಯೆ ಎಲ್ಲವೂ ನಶಿಸಿ ಹೋಗೋದಕ್ಕೆ ಕಾರಣ ಮನುಷ್ಯನ ಬಯಕೆಗಳನ್ನು ಈಡೇರಿಸೋದಕ್ಕೆ ಅವು ಬಲಿಯಾಗ್ತಾ ಇದ್ದಾವೆ ನಮಗೆ ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ ಓಕೆ
ಸೊ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಆಗುಹೋಗುಗಳನ್ನು ನಿರ್ಧರಿಸುವಂತ ರಾಜಕೀಯ ಪಕ್ಷಗಳು ನಿಲುವುಗಳನ್ನು ಧೋರಣೆಗಳು ಏನಾಗಿರಬೇಕು ಸುಸ್ಪಷ್ಟವಾಗಿರಬೇಕಾಗುತ್ತೆ ಇದೆಲ್ಲ ಆಗಬಾರದಪ್ಪ ಪ್ರಾಣಿಗಳು ಉಳಿಬೇಕು ಜೀವ ವೈವಿಧ್ಯ ಉಳಿಬೇಕು ಪರಿಸರ ಉಳಿಬೇಕು ಅರಣ್ಯ ಉಳಿಬೇಕು ಸಂಪನ್ಮೂಲ ಉಳಿಬೇಕು ಇದಕ್ಕೆ ತಕ್ಕಂತ ರೂಪರೇಷೆಗಳನ್ನು ಸರ್ಕಾರ ಮಾಡಬೇಕು ಅದು ಮಾಡಂಗಿಲ್ಲ ಮಾಡಿದ್ರೆ ಅದಕ್ಕೆ ಕೈಗಾರಿಕೆಗಳನ್ನು ನಡೆಸೋದು ಕಷ್ಟ ಆಗುತ್ತೆ ಆದಾಯದ ತೊಂದರೆ ಉಂಟಾಗುತ್ತೆ ಆದರೆ ಪರಿಸರ ಸಂರಕ್ಷಣೆ ಎಂಬುದು ತೀರಾ ಕ್ಲಿಷ್ಟವಾದ ವಿಷಯ ಇದನ್ನು ಹೆಂಗೆ ಮೇಂಟೇನ್ ಈಗ ನಿಮಗೆ ನೋಡ್ರಿ ಹೆಂಗೆ ಇತ್ತು ಪರಿಸ್ಥಿತಿ ಅಂದರೆ ಇವತ್ತು ತಹಶೀಲ್ ಆಫೀಸಿಗೆ ಹೋದರೆ ಸಾವಿರಾರು ಜನ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ನಿಂತ್ಕೊಂಡಿರ್ತಾರೆ ಹೊಲ ಮನೆ ಇತ್ಯಾದಿ ಇತ್ಯಾದಿಗಳನ್ನು ಒಂದು ವೇಳೆ ಸರ್ಕಾರ ಏನಾದರೂ ಈ ಭೂಮಿಯನ್ನು ಖರೀದಿ ಮಾಡಬಾರ್ದು ಇದು ಮಾಡಬಾರ್ದು ಅಂತಂದರೆ ಏನಾಗುತ್ತೆ ಹೇಳ್ರಿ ರಿಜಿಸ್ಟರ್ ಆಫೀಸ್ ಕ್ಲೋಸ್ ಮಾಡಬೇಕಾಗ್ತೈತಿ ಕ್ಲೋಸ್ ಆತಂತಂದರೆ ಸರ್ಕಾರಕ್ಕೆ ಹೋಗುವಂಥ ಲಕ್ಷಗಟ್ಟಲೆ ಲಕ್ಷಗಟ್ಟಲೆ ಒಂದೊಂದು ಊರಿನಿಂದ ಕೋಟಿಗಟ್ಟಲೆ ಹೋಗ್ತಕ್ಕಂಥ ದುಡ್ಡು ಹೋಗೋದಲ್ಲ ಸರ್ಕಾರ ನಡೆಸೋದು ಹೆಂಗೆ ಮತ್ತೆ ಅವರು ಅಂದರೆ ಇದನ್ನೇ ಡಿಪೆಂಡಾಗಿ ಈಗ ಒಂದು ಎಕರೆ ಒಂದು ಕಾರ್ಖಾನೆಗೋ ಒಂದು ಫ್ಯಾಕ್ಟ್ರಿಗೋ ಅಥವಾ ಮನೆ ಕಟ್ಟಲಿಕ್ಕೋ ಎಣ್ಣೆ ಮಾಡಿ ಕೊಟ್ಬಿಡ್ತಾರೆ ಹಾಗಾದರೆ ಅಷ್ಟು ಅರಣ್ಯ ಆದರೂ ಕಡಿಬೇಕು ಒಂದು ಕೃಷಿ ವಿಮೆ ಆದರೂ ತೊಗೋಬೇಕು ಒಂದು ಎರಡ್ರಾಗ ಒಂದು ಬಿಟ್ಟರೆ ಬೇರೆ ದಾರಿ ಇಲ್ಲ ಹಾಗಾದ್ರೆ ಅಷ್ಟು ಹಾಳು ಮಾಡಿದ ಮೇಲೆ ಸರ್ಕಾರ ಗೊತ್ತೈತಿ ಇದಕ್ಕೆ ಸರ್ಕಾರಕ್ಕೆ ಗೊತ್ತೈತಿ ಈ ಥರ ಜಮೀನು ಈ ಥರ ಆಗಿದೆ ಇದನ್ನು ನಾವು ಖರೀದಿ ಮಾಡ್ತಾ ಇದ್ರೆ ಖರೀದಿ ಮಾಡೋರ್ತ ನಾವು ಟ್ಯಾಕ್ಸ್ ಇಸ್ಕೊಳ್ತಾ ಇದೀವಿ ಅಂತೇಳಿ ಇದು ಅಂದರೆ ಸರ್ಕಾರಕ್ಕೆ ಗೊತ್ತಿದ್ದೂ ಕೂಡ ಏನಾಗ್ತಾ ಇದೆ ಇವತ್ತು ಅರಣ್ಯ ನಾಶ ಆಗ್ತಾ ಇದೆ ಪರಿಸರ ನಾಶ ಆಗ್ತಾ ಇದೆ ಹಾಗಾದರೆ ಸರ್ಕಾರ ಮನಸ್ಸು ಮಾಡಿ ಯಾವ ಭೂಮಿನೂ ತೊಗೊಳಂಗಿಲ್ಲ ಯಾವ ಭೂಮಿನೂ ಖರೀದಿ ಮಾಡೋಂಗಿಲ್ಲ ಹೊಲ ತೊಗೊಳಂಗಿಲ್ಲ ಹೊಲ ಖರೀದಿ ಮಾಡೋಂಗಿಲ್ಲ ಕಾಟ್ಯಾಗ ಯಾವುದು ಫ್ಯಾಕ್ಟ್ರಿ ಕಟ್ಟೋಂಗಿಲ್ಲ ಈ ಥರ ಎಲ್ಲ ರೂಲ್ಸ್ಗಳು ಫಾಲೋ ಮಾಡಿಬಿಟ್ರೆ ಸರ್ಕಾರ ಬಂದ್ ನಾಳೆಯಿಂದ ಕರೆಂಟ್ ಒಂದು ಯೂನಿಟಿಗೆ 5 ರೂಪಾಯಿ ಇತ್ತಂದ್ರೆ 25 ರೂಪಾಯಿ ಆಗುತ್ತೆ ಕೇಳ್ತಾ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಇವತ್ತು ಡಿಗ್ರಿ ಅಡ್ಮಿಷನ್ ಫ್ರೀ ಹಚ್ತಾ ಇದ್ರೆ ಅಂತ ತಿಳ್ಕೊಡ್ರಿ ಅವಾಗೇನಾಗುತ್ತಾ 50,000 ರೂಪಾಯಿ ಆಗುತ್ತೆ ಸರ್ಕಾರ ತ ದುಡ್ಡಿಲ್ಲ ಎಲ್ಲಿದ್ದ ಮೇಂಟೈನ್ ಮಾಡ್ತಾ ಈ ಥರ ಸಮಸ್ಯೆಗಳು ಬರ್ತಾ ಇದು ಒಂದು ರೀತಿಯಲ್ಲಿ ಕ್ಲಿಷ್ಟವಾದ ವಿಚಾರ ಧರ್ಮದ ಸಂರಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ ಧರ್ಮದ ಸಂರಕ್ಷಣೆ ಮಾಡಿದಾಗೆ ಸಂಸ್ಕೃತಿಯ ಸಂರಕ್ಷಣೆ ಮಾಡಿದಾಗೆ ಅಥವಾ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಿದಾಗೆ ಭೂಮಿಯ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಭೂಮಿಯ ಮೇಲಿನ ಇತರೆಲ್ಲ ಜೀವಿಗಳಿಗಿಂತ ಬಲಾಢ್ಯವಾದ ಮನುಷ್ಯ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಧರ್ಮ ರಕ್ಷಣೆ ಮಾಡ್ಕೊಂತೀರಿ ನೀವು ನಿಮ್ಮ ಮನೆಗೆ ನೀವು ಮಾಡ್ಕೊಂತೀರಿ ಲಾಟಿಗೆ ಒಂದು ಯಾವುದಾರು ಏನಾರು ಬಂದಾಗ ಮಾಡ್ತೀರಿ ಸಂಸ್ಕೃತಿ ರಕ್ಷಣೆ ಮಾಡ್ಕೊಂತೀರಿ ಪರಿಸರ ಸಂರಕ್ಷಣೆ ಮಾಡೋದು ಬಂದಾಗ ಕಷ್ಟ ಆಗುತ್ತೆ ಇನ್ನೊಂದು ಒಂದು ಮನೆ ಕಟ್ತಾ ಇದಾರೆ ಅಂತ ತಿಳ್ಕೊಳ್ರಿ ಸಿಟಿನಲ್ಲಿ ಸ್ವಲ್ಪ ಜಾಗನೂ ಬಿಡಾಗಲ್ಲ ಸಿಟಿಯಾಗಿ ಕಟ್ಟಿದಾರದಂತೂ ಅದ್ಭುತ ಇರುತ್ತೆ ಅವ್ರ ಮನೆಗಳು ನೋಡ್ಬೇಕು ತಿಳ್ತಿಲ್ಲ ಮನೆ ಮುಂದೆ ಒಂದು ಗಿಡ ಹಾಕಿದ್ರೆ ಚಿಂತೆ ಇಲ್ಲ ಒಂದು ಸಣ್ಣದು ಕಾಂಪ್ಲೆಕ್ಸ್ ಕಟ್ಟಿ ಒಂದು 5,000 ರೂಪಾಯಿ ಬಾಡಿಗೆ ಬರ್ಬೇಕು ನಾವು ಸ್ಟೇರ್ಗೆ ಕೆಳಗೆ ಸೈತಿಗೆ ಬಿಡೋದಲ್ಲ ಬಂದು ತಿಳ್ತಿಲ್ಲ ಸಣ್ಣದಾರ ಮಾಡ್ಬೇಕು ಕೊಟ್ಟ ಬಿಸಿನೆಸ್ ಯಾಕಂದ್ರೆ ಜನದಟ್ಟಣೆ ಹಂಗೈತಿ ಎಲ್ಲರಿಗೂ ಬೇಡಿಕೆ ಐತಿ ಒಂದು ಗಿಡ ಒಂದು ಮನೆ ಕಟ್ತಾರೆ ಅಂದ್ರೆ ಒಂದು 4 ಗಿಡ ಹಾಕ್ಬೇಕಂತ ಹೇಳಿದ ಯಾರಾದರೂ ಹೇಳ್ತಾರ ಹಾಕಿದ್ರೆ ಎಂಥ ಹಾಕ್ತಾರೆ ಗೊತ್ತಿತ್ತಿಲ್ಲ ಅವು ಕಾಲು ಮಟ್ಟಕ್ಕೂ ಬೆಳೆಯಂಗಿಲ್ಲ ಅಂತ ಹಾಕಿರ್ತಾರೆ ಸುಮ್ಕೆ ಹಾಕ್ಬೇಕಪ್ಪ ಹಾಕ್ಬೇಕು ಹೂವಿನ ಗಿಡ ಪೂಜೆ ಮಾಡೋಕ್ಕೆ ಎರಡು ಹೂ ಬೇಕಂತೇಳಿ ನೆಳು ಕೊಡೋಕ್ಕೆ ಅವ್ರು ಹಾಕ್ತಾರೆ ಹಾಗಾದರೆ ಆ ಮನೆ ಕಟ್ಬೇಕಾದ್ರೆ ಒಂದು 10 ಗಿಡ ಕಡ್ದಿರ್ತೀವಿ ಅದರಲ್ಲಿ 2 ಗಿಡ ನೀನು ನೆಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಸಮಸ್ಯೆ ಮುಂದೆ ನಮಗೆ ಶುದ್ಧವಾದ ಆಕ್ಸಿಜನ್ ಸಿಗಂಗಿಲ್ಲ ಈಗೆಲ್ಲ ಹೋದ ತಿಂಗಳದಾಗೆಲ್ಲ ಕಳೆದ ದಿನಗಳಲ್ಲಿ ಆಕ್ಸಿಜನ್ ಇರಲಾರ್ದಕ್ಕೆ ಏನೇನಾಗೈತೆ ಪಾಪ ಗೊತ್ತಿತ್ತಲ್ಲ ಟಿವಿಗೆಲ್ಲ ನೋಡಿರ್ತೀರಿ ನೀವು ತಿಳ್ತಿಲ್ಲ ಕೊರೋನಾ ದೇವರ ಆಶೀರ್ವಾದದಿಂದ ನಮಗೆಲ್ಲ ಏನಾಗಿದೆ ಗಾಳಿಯ ಮಹತ್ವ ಗೊತ್ತಾಗೈತೆ ಆಕ್ಸಿಜನ್ ತಿಳ್ತಿಲ್ಲ ಮತ್ತು ಆಕ್ಸಿಜನ್ ಪುಕ್ಷಿಟ್ಟ ಸಿಗುತ್ತೆ ನೋಡ್ರಿ ನಮಗೆಲ್ಲ ಫ್ರೀ ಒಂದು ಕ್ಷಣ ಈ ಗಿಡ ಮರಗಳು ಸ್ಟ್ರೈಕ್ ಮಾಡಿಬಿಟ್ರೆ ಏನಾಗುತ್ತೆ ಒಂದು ಎಲೆ ಅಳಿಗಳಾರ್ದಂಗೆ ಗಪ್ ಚುಪ್ ಮಕ ಮಾಡ್ಬೇಕು ಕೆಲವು ಏನಾಗ್ತೈತೆ ಎಲ್ಲರೂ ಹಂಗೆ ಮಕ್ಕ ಬಿಡ್ತಾರೆ ಎದ್ದಾಳಾಗಲ್ಲ ಮಾರಿ 5 ನಿಮಿಷ ಉಸಿರಾಟ ಆಡದೇ ಇದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಶಿವಾಯನಂ ಅಂತ ಅರ್ಥ ಫ್ರೀಯಾಗಿ ನಮಗೆ ಆಕ್ಸಿಜನ್ ಸಿಗ್ತೈತಿ ಆದ್ರೆ ಒಂದು ಗಿಡದಿಂದ ಆಕ್ಸಿಜನ್ ಸಿಗುತ್ತೆ ಅನ್ನೋದು ನಮಗೆ ಗೊತ್ತೈತಿ ಆಮ್ಲಜನಕ ನಮಗೆ ಗಿಡ ಮರಗಳಿಂದ ಸಿಗುತ್ತೆ ಅನ್ನೋದು ಗೊತ್ತೈತಿ ಆದರೆ ಗಿಡಗಳು ಯಾರು ಹಾಕೋದಿಲ್ಲ ಈ ಥರ ಮಾಡಿದರೆ ಸಮತೋಲನ ಕಾಪಾಡಲಿಕ್ಕೆ ಹೆಂಗೆ ಸಾಧ್ಯ
ಯೋಜನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೆಂಗೆ ಸಾಧ್ಯ? ಸೋ ಇಲ್ಲಿ ಸಂರಕ್ಷಣೆ, ಧರ್ಮ ಸಂರಕ್ಷಣೆ ಮಾಡಬಹುದು, ಸಂಸ್ಕೃತಿ ಸಂರಕ್ಷಣೆ ಮಾಡಬಹುದು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಬಹುದು. ಆದರೆ ಪರಿಸರ ಸಂರಕ್ಷಣೆ ಮಾಡಬೇಕಾದಾಗ ಬಹಳಷ್ಟು ಸಮಸ್ಯೆಗಳು ಕಾಣ್ತವೆ. ಇದಕ್ಕೆ ಮುಖ್ಯವಾದ ಒಂದು ಕಾರಣ, ಮನುಷ್ಯ ತನ್ನ ಸುತ್ತಲಿನ ನಿಸರ್ಗವನ್ನು ಹೇಗೆ ಇದ್ದಂತೆ ಹಾಗೆ ಕಾಪಾಡಬೇಕು ಅಥವಾ ನಿಸರ್ಗವನಿಗೆ ನೀಡಿದ ಬುದ್ಧಿಯನ್ನು ಬಳಸಿಕೊಂಡು ಆ ನಿಸರ್ಗವನ್ನೇ ತನ್ನ ಅನುಕೂಲಕ್ಕೆ ತಿದ್ದಬೇಕು. ಎರಡು ಪ್ರಶ್ನೆ ಅದಾವೆ ಇಲ್ಲಿ. ಮನುಷ್ಯ ನಿಸರ್ಗವನ್ನು ತನ್ನ ಅನುಕೂಲಕ್ಕೆ ಬಳಸ್ಕೋಬೇಕ ಅಥವಾ ನಿಸರ್ಗಕ್ಕೆ ಹೊಂದಿಕೊಂಡು ಅವನು ಬದುಕಬೇಕ? ಯಾವುದು ಮಾಡಬೇಕು? ಇದ್ರಾಗ ನಿಸರ್ಗಕ್ಕೆ ಹೊಂದ್ಕೊಂಡು ನಾವು ಬದುಕಬೇಕು ಅಥವಾ ನಿಸರ್ಗವನ್ನು ನಮಗೆ ಬೇಕಾದಂಗೆ ಬದಲಾವಣೆ ಮಾಡ್ಕೋಬೇಕ? ನಿಸರ್ಗಕ್ಕೆ ಹೊಂದ್ಕೊಂಡು ನಾವು ಬದುಕಬೇಕು. ಆದ್ರೆ ಇವತ್ತೇನು ಮಾಡ್ತಾ ಇದ್ದೀವಿ, ನಿಸರ್ಗವನ್ನು ನಮಗೆ ಹೆಂಗೆ ಬೇಕು ಹಂಗೆ ಯೋಜನೆ ಇಲ್ಲ, ಅದ್ರಾಗ ಹೆಂಗೆ ಬೇಕು ಹಂಗೆ ಬಳಸಕುಂತೀವಿ. ಅಟ್ಲೀಸ್ಟ್ ಒಂದು ಪ್ಲ್ಯಾನ್ ಮಾಡಿದ್ರೆ, ಒಂದು ಯೋಜನೆ ಮಾಡಿದ್ರೆ ಅದಕ್ಕೊಂದು ಅವಕಾಶ ಐತೆ, ಪರಿಸರ ಉಳಿಸೋದಕ್ಕೆ ಅವಕಾಶ ಇರ್ತೈತಿ. ಅದನ್ನು ಮಾಡ್ತಾ ಇಲ್ಲ ನಾವು. ನಮಗೆ ಹೆಂಗೆ ಬೇಕು ಹಂಗೆ ಬಳಸಿಬಿಡ್ತೀವಿ, ಒಂದು ಯೋಜನೆ ಇಲ್ಲ. ಈಗ ನೋಡ್ರಿ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ಹೈವೇ ರೋಡ್ ಮಾಡ್ತಾರಲ್ಲ, ಯಾವಾಗೋ ಒಂದು ಕಾಲದಾಗ ಒಂದು 20 ವರ್ಷದಿಂದ 30 ವರ್ಷದಿಂದ ಏನು ಮಾಡಿರ್ತಾರೆ. ಇಲ್ಲಿ ಬೇರೆ ದೇಶಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸುವಾಗ ಮುಂದಾಲೋಚನೆ ಮಾಡ್ತಾರೆ. ಆದರೆ ಪರಿಸರ ಸಂರಕ್ಷಣೆಯಲ್ಲಿ ಈ ರೀತಿ ಮಾಡಿದಾಗ ಮಾತ್ರ ಪರಿಸರ ಉಳಿಲಿಕ್ಕೆ ಸಾಧ್ಯ. ನಾವು ಧರ್ಮ, ಸಂಸ್ಕೃತಿ, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಿದ ಹಾಗೆ ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯಾಕೆ ಅಂತಂದರೆ, ಇಲ್ಲಿ ಮಾನವ ತನ್ನ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ನಿಸರ್ಗವನ್ನು ತನಗೆ ಹೇಗೆ ಬೇಕಾಗಿ ಬಳಸ್ಕೊಳ್ತಾ ಇದ್ದಾನೆ. ಇದು ತಪ್ಪಬೇಕು. ಯಾವುದೇ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಬಳಸಬೇಕಾದ್ರೆ ದೂರದೃಷ್ಟಿಯಿಂದ ನಾವು ಆಲೋಚನೆ ಮಾಡಬೇಕಾಗತ್ತೆ, ಆ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 58ರವರೆಗೆ ಹೇಳಿದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಧನ್ಯವಾದಗಳು.